ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಇತ್ತೀಚಿನ ಜೀವನ ಶೈಲಿ ನಮ್ಮನ್ನ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ನಿಮ್ಮ ಆರೋಗ್ಯದ ಕಾಳಜಿಗಾಗಿ ಪ್ರತಿದಿನ ನಾವು ನಿಮ್ ಜೊತೆ ಇರ್ತೀವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಹಲೋ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರೋ ವಿಷಯ ಬಂದು ಡಯಾಬಿಟಿಸ್. ಈ ಮಧುಮೇಹ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಂಪ್ಟಮ್ಸ್ ಇದೆ, ಎಷ್ಟು ಟೈಪ್ಸ್ ಇದೆ, ಜೊತೆಗೆ ಯಾವ ತರ ಟ್ರೀಟ್ಮೆಂಟ್ ಇದೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಹೋಮಿಯೋಪತಿಯಿಂದ ಬಂದಿರೋ ಡಾಕ್ಟರ್ ವಿಶ್ವಾಸ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ. ಇವತ್ತು ಮಧುಮೇಹ ಕಾಯಿಲೆ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಇವಾಗ ಇಂಡಿಯಾದಲ್ಲಿ ಪ್ರತಿದಿನ ಕೂಡ ಹೆಚ್ಚಾಗ್ತಾನೆ ಇದೆ ಅಂತಾನೆ ಹೇಳ್ಬೋದು, ಮಧುಮೇಹಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಸೊ ನಮ್ಮ ದೇಶ ಕೂಡ ಕ್ಯಾಪಿಟಲ್ ಸಿಟಿ ಆಫ್ ಡಯಾಬಿಟೀಸ್ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇವತ್ತು ಪರಿಸ್ಥಿತಿ ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಏನ್ ಹೇಳ್ತೀರಿ, ಈ ಡಯಾಬಿಟೀಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ ಅಂತ? ಸೊ ಮಧುಮೇಹ ಅಥವಾ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಸಾಮಾನ್ಯವಾಗಿ ಜನರು ಕರೆಯುವಂತ ನೋಡಿದಾಗ, ಸೊ ಇಲ್ಲಿ ಏನಾಗ್ತಾ ಇದೆ ಅಂದಾಗ, ಸೊ ಮನುಷ್ಯನ ಶರೀರಕ್ಕೆ ಏನಂದ್ರೆ ನಿರಂತರವಾಗಿ ಏನಂದ್ರೆ ಎನರ್ಜಿ ಅಥವಾ ಏನಂದ್ರೆ ಶಕ್ತಿ ಅನ್ನೋದು ಬೇಕಾಗ್ತದೆ. ಸೊ ಅದು ನಾವು ಕೊಡೋ ಆಹಾರದ ರೂಪದಲ್ಲಿ ಏನಂದ್ರೆ ಶರೀರದಲ್ಲಿ ಏನಂದ್ರೆ ಸೊ ಜೀರ್ಣಕ್ರಿಯೆ ಆಗಿಬಿಟ್ಟು ಶರೀರಕ್ಕೆ ಏನು ಬೇಕು ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಏನಂದ್ರೆ ರಕ್ತದಲ್ಲಿ ಸೇರ್ತಾ ಹೋಗುತ್ತೆ. ಸೊ ಇದೇ ರೂಪದಲ್ಲಿ ಇದ್ದಾಗ ಏನಂದ್ರೆ ಈ ಒಂದು ಶರೀರದ ಕಣಗಳನ್ನು ನಾವು ತಗೊಂಡಿರುವಂಥ ಒಂದು ಆಹಾರದ ಪದಾರ್ಥ ಏನಂದರೆ ಸೊ ಬಳಸಬೇಕು ಆದಾಗ ಏನಂತೀವಿ ಅಂದರೆ ಇನ್ಸುಲಿನ್ ಅನ್ನೋದು. ಸೊ ಅಲ್ಲೇನಾಗುತ್ತೆ ಅಂದರೆ ಎಫಿನಿಟಿ ಅಥವಾ ಏನಂದರೆ ಇನ್ಸುಲಿನ್ ಅನ್ನೋದು ಏನಂದರೆ ಕ್ಯಾರಿಯರ್ ಏಜೆಂಟ್ ಥರ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಆ ಒಂದು ಪರಿಸ್ಥಿತಿಯಲ್ಲಿ ಈ ಇನ್ಸುಲಿನ್ ಪ್ರಮಾಣದ ಕೊರತೆ ಆಗಿರ್ಬೋದು ಅಥವಾ ಇನ್ಸುಲಿನ್ ಉತ್ಪತ್ತಿಯಲ್ಲಿ ಎಫೆಕ್ಟ್ ಆಗಿರ್ಬೋದು ಅಥವಾ ಗ್ರಂಥಿಯ ಮೇಲೆ ಏನಾದರೂ ಸಮಸ್ಯೆಗಳು ಉಂಟಾದಾಗ, ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಕಂಡೀಷನ್ ಆದಾಗ ತುರ್ತು ಪರಿಸ್ಥಿತಿ ಅಥವಾ ಎಕ್ಯೂಟ್ ಕಂಡೀಷನಲ್ಲಿ ಏನಂದರೆ ಒಂದು ಸಮಯಕ್ಕೆ ಅಥವಾ ತುಂಬಾ ಏನಂದರೆ ಅನಾರೋಗ್ಯವಾಗಿಬಿಟ್ಟಿದ್ದಾರೆ ಅಥವಾ ತುಂಬಾ ಜ್ವರ ಬಂದಾಗ ಏನಂದರೆ ಈ ರೀತಿಯ ಒಂದು ಕಂಡೀಷನ್ನ ನೋಡ್ಬೋದು. ಅಥವಾ ಅದು ಮೇಲ್ಮೇಲೆ ಬಂದುಬಿಟ್ಟು ಕ್ರಾನಿಕ್ ಆಗಿ ಏನಂದರೆ ಸತತವಾಗಿರುವಂಥ ಒಂದು ಪರಿಸ್ಥಿತಿಯನ್ನು ಸಹ ನಾವು ನೋಡ್ಬೋದು. ಬಟ್ ಇಲ್ಲೇನಾಗ್ತಾ ಇದೆ ಅಂದರೆ, ಸೊ ಒಂದು ಡಯಾಬಿಟಿಕ್ ಪರ್ಸನ್ ಇದ್ದಾನೆ ಅಂದಾಗ, ಸೊ ಅವರಲ್ಲಿ ಶುಗರ್ ಲೆವೆಲ್ಸ್ ಅನ್ನೋದು ಮೋರ್ ದೆನ್ ದ ರಿಕ್ವೈರ್ಡ್ ಲೆವೆಲ್ಸ್ ಇಂದ ಬ್ಲಡ್ ಗ್ಲೂಕೋಸ್ ಅಂತ ಹೇಳಿ, ಬ್ಲಡ್ ಗ್ಲೂಕೋಸ್ ಅನ್ನೋದು ಮೋರ್ ದೆನ್ ದ ರಿಕ್ವೈರ್ಡ್ ಅಥವಾ ಏನಂದರೆ ಶರೀರಕ್ಕೆ ಏನಂದರೆ ಒಂದು ಅಳತೆ ಇದೆ. ಆ ಪ್ರಕಾರ ಊಟ ಮಾಡದೇ ಇದ್ದಾಗ ಒಂದು ಲೆವೆಲು, ಊಟ ಮಾಡಿದ ಕೆಲವು ಗಂಟೆಗಳ ನಂತರ ಏನಂದರೆ ಆ ಒಂದು ಲೆವೆಲಿಗೆ ವಾಪಸ್ ಬರಬೇಕು. ಬಟ್ ಅದೇನಂದರೆ ನಿರಂತರವಾಗಿ ಅವಶ್ಯಕತೆಗಿಂತ ಏನಂದರೆ ಮೋರ್ ದೆನ್ 140 mg/dL ಊಟ ಮಾಡಿದ ಒಂದು 45 ಅಥವಾ 2 ಗಂಟೆಗಳ ಮೇಲೆ ಸಹ 180, 200 ಮೇಲೇ ಉಳಿತಾ ಇದೆ ಅಥವಾ ಇನ್ನು ಕೆಲವರಲ್ಲಿ 300 ಮೇಲೇ ಉಳಿತಾ ಇದೆ. ಸೊ ಅದರಿಂದಾಗಿ ಏನಂದರೆ ಸಮಸ್ಯೆಗಳ ಹಲವಾರು ರೀತಿಯಲ್ಲಿ ತೊಂದರೆಗಳು ಕೊಡ್ತಾ ಇರ್ತವೆ. ಸೊ ಇಲ್ಲೇನಾಗ್ತಾ ಇದೆ, ಸೊ ಡಯಾಬಿಟಿಕ್ ಕ್ಯಾಪಿಟಲ್ ಬಗ್ಗೆ ಅಂತ ಒಂದು ಮಾತು ಬಂತು. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ಸೊ ಹಲವಾರು ರೀತಿಯ ಕಾರಣಗಳಂತ ಹೇಳ್ಬೋದು. ಸೊ ಅದರಲ್ಲಿ ಏನಂದರೆ, ಸೊ ಜೀವನ ಶೈಲಿಯಲ್ಲಿ ಬದಲಾವಣೆಗಳು, ಜೊತೆಗೆ ಆಹಾರ ಶೈಲಿಯಲ್ಲಿ ಬದಲಾವಣೆಗಳು, ಮತ್ತು ಏನಂದರೆ ಕೆಲಸದ ಒಂದು ಸೊ ಅಗತ್ಯತೆಯ ಮೇಲೆ ಏನಂದರೆ ಸೊ ಅತಿಯಾದಂಥ ಒತ್ತಡಗಳನ್ನು ಹೇರಿಕೊಳ್ಳುವಂಥದ್ದು. ಸೊ ಈ ರೀತಿ ಏನಂದರೆ, ಸೊ ಮೆಂಟಲ್ ಸ್ಟ್ರೆಸ್ಸು ಜೊತೆಗೆ ಫಿಸಿಕಲ್ ಸ್ಟ್ರೆಸ್ ಎರಡೆಲ್ಲವೂ ಸೇರಿ ಜೊತೆಗೆ ನಾವು ಬಳಸ್ತಿರ್ತಕ್ಕಂಥ ಆಹಾರದ ಒಂದು ಪ್ರಭಾವದಿಂದಾಗಿ, ಸೊ ಇವೆಲ್ಲದರ ಒಂದು ಪ್ರಭಾವ ಅನ್ನೋದೇನಾಗುತ್ತಾ ಇದೆ ಇಲ್ಲಿ, ಆ ಒಂದು ಗ್ರಂಥಿಯ ಒಂದು ಕೆಲಸದ ತತ್ವ ಅಥವಾ ಏನಂದರೆ ಅದು ಎಷ್ಟರ ಮಟ್ಟಿಗೆ ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕಾಗ್ತಿತ್ತೋ ಅದು ಸರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಈ ರೀತಿಯಾಗಿ ಆದಾಗ ಏನಾಗುತ್ತೆ ಅಂದರೆ, ಸೊ ಅಲ್ಲಿ ಲೆವೆಲ್ ಆಫ್ ಇನ್ಸುಲಿನ್ ಅನ್ನೋದೇನೆಂದರೆ ಇದರಿಂದ ವೈಸ್ ಆಫ್ ಕ್ವಾಲಿಟಿ ಆರ್ ಕ್ವಾಂಟಿಟಿ ಅಂತ ಹೇಳ್ತೀವಿ ಅಂದರೆ ಶರೀರಕ್ಕೆ ಸಾಕಷ್ಟು ಗುಣಮಟ್ಟದ ಸಿಗದೇ ಇರುವುದು ಅಥವಾ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಶರೀರದಲ್ಲಿರುವಂಥ ಕಣಗಳು ಅಥವಾ ಸೆಲ್ಸ್ ಏನಾಗುತ್ತೆ ಅಂದರೆ ರೆಸಿಸ್ಟೆಂಟ್ ಆಗಿಬಿಡುತ್ತೆ. ಇಂಥ ಒಂದು ಇನ್ಸುಲಿನ್ನ ಗುರುತಿಸ್ಲಿಕ್ಕೆ ಆಗದೇ ಇರುವಾಗ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಡಿಪೆಂಡ್ಸ್ ಮೇಲೆ ಏನಂದರೆ ಆ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಹಲವಾರು ಜನ ನೋಡ್ತಾ ಇರ್ತಾರೆ. ಬಟ್ ಇಂಟರ್ನಲ್ ಪ್ರೊಡಕ್ಷನ್ ಆಗಿರ್ಬೋದು, ಆ ರೆಸಿಸ್ಟೆನ್ಸ್ಗೆ ಕಾರಣಗಳೇನು ಅನ್ನೋದ್ರ ಮೇಲೆ ಏನಂದರೆ ಆಸ್ಪದ ಕೊಡಬೇಕು. ಸೊ ಆ ರೀತಿಯಾಗಿ ಆದಾಗ ಏನೋ ಹೊಲಿಸ್ಟಿಕ್ ವೇಯಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಿ ಟೈಪ್ಸ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಸೊ ಹೆಚ್ಚಾಗಿ ನಾವು ನೋಡುವಂಥದ್ದು ಅಥವಾ 80-90% ನೋಡುವಂಥದ್ರಲ್ಲಿ ಏನಂದರೆ ಟೈಪ್ 2 ಡಯಾಬಿಟೀಸ್ ಮೆಲಿಟಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾನು ಹೇಳ್ತಿರೋ ಪ್ರಕಾರ ಏನಂದರೆ, ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂದರೆ ಹಲವಾರು ರೀತಿಯಾದಂಥ ಕಾರಣಗಳಿಂದಾಗಿ ಇಲ್ಲಿ ಒಂದು ಕಂಡೀಷನ್ ನೋಡ್ತೀವಿ. ಸೊ ಅವರಲ್ಲಿ ಏನಂದರೆ ಪ್ರಮಾಣದ ಒಂದು ಕೊರತೆ ಅಥವಾ ಸೊ ದಿನದಿಂದ ದಿನಕ್ಕೇನಂದರೆ ಸ್ವಲ್ಪ ಸ್ವಲ್ಪ ಒಂದು ಲಕ್ಷಣಗಳು ಕಾಣಿಸ್ತಾ ಹೋಗುವಂಥದ್ದು, ಅದರಲ್ಲಿ ಬಹುಮುಖ್ಯವಾಗಿ ಏನಂದರೆ ಒಂದು ಆ ಮನುಷ್ಯನಲ್ಲಿ ಏನಂದರೆ ವೇಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುವಂಥದ್ದು ನೋಡ್ತಾ ಇರ್ತೀವಿ. ಆ ವೇಟ್ ಕಡಿಮೆ ಆಗ್ತಿದ್ದರ ಜೊತೆಗೆ ಅವರ ಒಂದು ಸಾಮಾನ್ಯ ಶಕ್ತಿ ಅಥವಾ ಲೆವೆಲ್ ಆಫ್ ಎನರ್ಜಿ ಏನಿರುತ್ತಲ್ಲ, ಅವ್ರು ಮಾಡ್ತಿರ್ತಕ್ಕಂಥ ದಿನನಿತ್ಯದ ಕೆಲಸದ ಮೇಲೆ ಸಾಕಷ್ಟರ ಮಟ್ಟಿಗೆ ಎಫಿಷಿಯನ್ಸಿ ಅನ್ನೋದು ಕಡಿಮೆ ಆಗ್ತಾ ಹೋಗುವಂಥದ್ದು, ಅದರ ಜೊತೆಗೆ ಏನಂದರೆ ಆಹಾರದ ಒಂದು ಹಸಿವನ್ನು ಹೆಚ್ಚಾಗ್ತಾ ಹೋಗುವಂಥದ್ದು, ಅಥವಾ ಸಮಯಕ್ಕೆ ಸರಿ ಆಹಾರ ತಗೊಳ್ಳಿಲ್ಲ ಅಂದಾಗ ಏನಂದರೆ ತುಂಬಾ ವಿಪರೀತವಾದಂಥ ಉದ್ವೇಗಗಳಿಗೆ ಗುರಿಯಾಗುವಂಥ ಒಂದು ಲಕ್ಷಣಗಳನ್ನ ನೋಡ್ತೀವಿ. ಸೊ ಅದರ ಜೊತೆಗೆ ಏನಂದರೆ ಇಲ್ಲಿ ಶರೀರದಲ್ಲಿ
ಎಕ್ಸಸ್ ಉಳಿತಾ ಇದೆ ಶುಗರ್ ಲೆವೆಲ್ಸ್ ಅಂದಾಗ ತನ್ನದೇ ಆದಂಥ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ನ ಶರೀರ ಏನು ಮಾಡಿ ಆಕ್ಟಿವೇಟ್ ಮಾಡಿಕೊಂಡು ಸೊ ಮೂತ್ರದ ಮುಖಾಂತರ ಹೊರಗೆ ತಳ್ಳೋಕೆ ನೋಡ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಆದಾಗ ಏನಂದರೆ ಸೊ ಎಕ್ಸಸ್ ವಾಟರ್ ಲಾಸ್ ಆಗ್ತಾ ಇರೋದ್ರಿಂದ ಸೊ ಬಾಯಾರಿಕೆ ಅಥವಾ ಬಾಯಾರಿಕೆ ಆಗಿಬಿಟ್ಟು ಸೊ ಬಾಯಿ ಒಣಗ್ತಾ ಇದೆ ಅಂತಂದರೆ ನೀರಡಿಕೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುವಂಥದ್ದು ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲೇನಾಗುತ್ತೆ ಅಂದರೆ ಪಾಲಿಡಿಪ್ಸಿಯಾ, ಪಾಲಿಫೇಜಿಯಾ ಮತ್ತು ಪಾಲಿಯೂರಿಯಾ ಅಂತ ಹೇಳ್ತೀವಿ. ಅಂದರೆ ಅತಿಯಾದಂಥ ಬಾಯಾರಿಕೆ, ಅತಿಯಾದಂಥ ಹಸಿವು, ಸೊ ಅದರ ಜೊತೆಗೆ ಏನಂದರೆ ಈ ಒಂದು ಅತಿಯಾದಂಥ ಮೂತ್ರ ವಿಸರ್ಜನೆ ಏನಂದರೆ ಈ ಒಂದು ಟೈಪ್ 1 ಡಯಾಬಿಟಿಸಲ್ಲಿ ಲಕ್ಷಣಗಳ ಪ್ರಕಾರ ಏನಂದರೆ ಕೆಲವರಲ್ಲಿ ನೋಡ್ತಾ ಬರ್ತೀವಿ. ಸೊ ಆ ರೀತಿಯಾಗಿ ಏನಂದರೆ ಅವರಲ್ಲಿ ಯಾವುದೋ ಒಂದು ಕಂಡೀಷನ್ ನೋಡಿಕೊಂಡಾಗ ಅಕ್ಯೂಟ್ ಪದೇ ಪದೇ ಏನಂದರೆ ಇನ್ಫೆಕ್ಷನ್ಸ್ ಗುರಿ ಆಗ್ತಾ ಇರುವಂಥದ್ದು ಅಥವಾ ಅನಾರೋಗ್ಯ ಗುರಿ ಆಗ್ತಿರುವಂಥದ್ದು ಆ ರೀತಿಯಾಗಿ ನೋಡಿಕೊಂಡಾಗ ಏನಂದರೆ ಮಟ್ ಚೆಕಪ್ ಮಾಡಿಸ್ಕೊಂಡಾಗ ಅವರಲ್ಲಿ ಬರ್ತಿರ್ತಕ್ಕಂಥ ಒಂದು ಪರೀಕ್ಷೆಗಳ ಮೇಲೆ ಏನಂದರೆ ಡಯಾಬಿಟಿಸನ್ನು ಗೊತ್ತಾಗ್ತಾ ಇರ್ಬೋದು. ಸೊ ಈ ರೀತಿಯಾಗಿನೇ ಇನ್ನು ಕೆಲವರಲ್ಲಿ ಏನಂದರೆ ಅಸಿಮ್ಟಮೆಟಿಕ್ ಆಗಿ ಉಳಿಯುವ ಒಂದು ಕಂಡೀಷನ್ನು ಸಹ ನೋಡ್ತೀವಿ. ಅಥವಾ ಆಕ್ಸಿಡೆಂಟಲ್ಲಾಗಿ ಏನಂದರೆ ಎಲ್ಲೋ ಒಂದು ಕಡೆ ತುಂಬಾ ಅನಾರೋಗ್ಯ ಆಗಿರುವಂಥದ್ದು ಅಥವಾ ತುಂಬಾ ಸಿವಿಯರ್ ಕಾಂಪ್ಲಿಕೇಟೆಡ್ ಡಿಸೀಸ್ ಬಂದಾಗ ಏನಂದರೆ ಈ ರೀತಿಯ ಒಂದು ಲೆವೆಲ್ಸ್ ರೇಸ್ಡ್ ಲೆವೆಲ್ಸ್ ಮೋರ್ ದ್ಯಾನ್ 300 ಅಥವಾ 400 ಲೆವೆಲ್ಸಲ್ಲಿ ಅವರ ಒಂದು ಲಕ್ಷಣಗಳನ್ನ ನೋಡ್ಬೋದು. ಬಟ್ ಬಾಡಿ ವೈಸ್ ನೋಡಿದಾಗ ಅಸಿಮ್ಟಮೆಟಿಕ್ ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದರಿಂದ ಏನೋ ತೊಂದರೆಗಳು ಇಲ್ಲ ಅಲ್ಲ ಅನ್ನೋ ಒಂದು ಅನುಮಾನ ಇರುತ್ತೆ. ಬಟ್ ಅಲ್ಲಿ ಅಸಿಮ್ಟಮೆಟಿಕ್ ಅಂತ ಹೇಳ್ತೀನಿ ಅಂದರೆ ಬಾಡಿಯ ಶರೀರದ ಒಂದು ಏನಂದರೆ ಪ್ರಕೃತಿ ಯಾವುದೇ ಒಂದು ಆ್ಯಕ್ಷನ್ನ ತೋರಿಸ್ಲಿಕ್ಕೂ ಸಹ ನಿಶಕ್ತವಾಗಿರುತ್ತೆ. ಆ ರೀತಿಯಾಗಿ ಏನಂದರೆ ನಿಮ್ಮಲ್ಲಿ ಆ ಒಂದು ಸಮಸ್ಯೆ ಗುರುತಿಸ್ಲಿಕ್ಕೆ ಕಾರಣ ಅನ್ನೋದು ಯಾವುದೋ ಒಂದು ಕಂಡೀಷನ್ ಬಂದಾಗಲೇ ಗುರುತಿಸಿರ್ಬೋದು. ಸೊ ಇಂಥ ಕಾರಣಗಳಿಂದನೂ ಸಹ ನಾವು ನೋಡ್ಬೋದು. ವಯಸ್ಸಿನ ಪ್ರಕಾರ ಅಂತ ನೋಡಿದಾಗ ಸೊ ಇಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಮೋರ್ ದೆನ್ 35 ಅಥವಾ 40 ಇಯರ್ಸ್ ಏಜ್ ಇರೋರಲ್ಲಿ ಅಥವಾ ಮಿಡಿಲ್ ಏಜ್ಗೆ ಹತ್ತಿರ ಆಗ್ತಿರೋಂಥವರಲ್ಲಿ ನೋಡ್ತಾ ಇರ್ತೀವಿ. ಸೊ ಗಂಡು ಹೆಣ್ಣಿನಲ್ಲಿ ನೋಡಿದಾಗ ಏನಂದರೆ ಈಕ್ವಲಿ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಸಮಸ್ಯೆಗಳಿಂದ ಸಫರ್ ಆಗ್ತಿರ್ಬೇಕಾದಾಗ ಗಂಡಸರಲ್ಲೂ ಸಹ ಈ ಒಂದು ಸಮಸ್ಯೆಯನ್ನು ನೋಡ್ತಾ ಇರ್ತೀವಿ, ಅದರ ಜೊತೆ ಹೆಣ್ಮಕ್ಳನ್ನು ನೋಡ್ತಾ ಬರ್ತೀವಿ. ಸೊ ಮಕ್ಕಳಲ್ಲಿ ಬರುವಂಥ ಒಂದು ಡಯಾಬಿಟಿಸ್ ಅಂತ ನೋಡೋದಾದಾಗ ಸೊ ಟೈಪ್ 1 ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಸೊ ಟೈಪ್ 1 ಅನ್ನೋದನ್ನೇನೆಂದರೆ ಒಂದೊಮ್ಮೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾ ಇದ್ರು. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಮನುಷ್ಯನಲ್ಲಿರುವಂಥ ಒಂದು ಇನ್ಸುಲಿನ್ ತಯಾರಿ ಮಾಡುವಂಥ ಗ್ರಂಥಿನೇ ಏನಾಗುತ್ತೆ ಅದರಲ್ಲಿ ಆ ಒಂದು ಸೆಲ್ಸ್ ಅನ್ನೋದು ಕಂಪ್ಲೀಟಾಗಿ ನಾಶ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಬೀಟಾ ಸೆಲ್ಸ್ ಅಂತ ಹೇಳ್ತೀವಿ. ಅಂದರೆ ಇನ್ಸುಲಿನ್ ಉತ್ಪತ್ತಿ ಮಾಡಲಿಕ್ಕೆ ಏನಾದರೂ ಅವಕಾಶನೇ ಕೊಡದೇ ಇರೋ ಥರ ಮನುಷ್ಯನ ಶರೀರ ರೋಗ ನಿರೋಧಕ ಶಕ್ತಿ ಅನ್ನೋದು ಏನು ಮಾಡುತ್ತೆ, ವಿರುದ್ಧವಾಗಿ ಆ ಒಂದು ಕಣಗಳನ್ನು ನಾಶ ಮಾಡ್ಕೊಂಡು ಹೋದಾಗ ಇಂಥ ರೀತಿ ಅಂದರೆ ಶರೀರಕ್ಕೆ ಏನಂದರೆ ಎಕ್ಸ್ಟರ್ನಲ್ ಇನ್ಸುಲಿನ್ ಮೇಲೆ ಏನಂದರೆ ಅಗತ್ಯವಾಗಿ ಏನಂದರೆ ಅದನ್ನು ಸೊ ತಪ್ಪದೇನೆ ತಗೊಳ್ಳುವ ಒಂದು ಪರಿಸ್ಥಿತಿ ಬರ್ತಾ ಇರುತ್ತೆ. ಸೊ ಇದರಲ್ಲಿ ಹೆಚ್ಚಿನದಾಗಿ ನೋಡೋದಾದಾಗ ಇದು ವರ್ಷದ ಮಕ್ಕಳಲ್ಲಿ ಅಂತ ಅಂದವಾಗ 2 ವರ್ಷದಿಂದ ಹಿಡ್ಕೊಂಡು 4 ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ನೋಡ್ತಾ ಬರ್ತೀವಿ ನಾವು. ಸೊ ಇದಂದರೆ ಟೈಪ್ 2 ಅಂದಾಗ ಆಟೋ ಇಮ್ಯೂನ್ ಡಿಸೀಸ್, ಅಥವಾ ಟೈಪ್ 1 ಅಂದಾಗ ಏನಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಯಾಕೆಂದರೆ ಇಲ್ಲಿ ಶರೀರದ ಒಂದು ಪ್ರಕೃತಿ ಅಥವಾ ಏನಂದರೆ ಶರೀರವನ್ನು ಕಾಪಾಡುವಂಥ ಒಂದು ಶಕ್ತಿ ಅಂತ ಹೇಳ್ತೀವಿ, ಡಿಫೆನ್ಸ್ ಮೆಕ್ಯಾನಿಸಮ್, ರೋಗ ನಿರೋಧಕ ಶಕ್ತಿ ಅನ್ನೋದು ವಿರುದ್ಧವಾಗಿ ಕೆಲಸ ಮಾಡ್ತಾ ಇರಬೇಕಾದಾಗ ಈ ರೀತಿಯ ಒಂದು ಕಂಡೀಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಇದು ಭಾಳಷ್ಟು ಮಟ್ಟಿಗೆ ಏನಂದರೆ ಚಿಕ್ಕ ವಯಸ್ಸಿನ ಮಕ್ಕಳು ಅಥವಾ ಏನಂದರೆ ಡ್ಯೂರಿಂಗ್ ಬರ್ತ್ ಕೆಲವರಲ್ಲಿ ನೋಡ್ಬೋದು, ಅಥವಾ ಹುಟ್ಟಿಯಾದ ಒಂದು 2-3 ವರ್ಷಗಳಲ್ಲಿ ಬೆಳೆದ್ಬಿಟ್ಟು ಸೊ 15-16 ವರ್ಷದ ಒಳಗಡೆ ಹೆಚ್ಚಾಗಿ ಕಾಣಿಸುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಅಡಲ್ಟ್ಸಲ್ಲಿ ಇದು ತುಂಬ ಕಡಿಮೆ ಅಂತ ಹೇಳ್ಬೋದು ನಾವು. ಓಕೆ ಡಾಕ್ಟರ್, ಇವಾಗ ಟೈಪ್ 1 ಡಯಾಬಿಟಿಸ್ ಬಗ್ಗೆ ನೀವು ಹೇಳಿದ್ರಿ, ಟೈಪ್ 2 ಡಯಾಬಿಟಿಸ್ ಬಗ್ಗೆ ಕೂಡ ಹೇಳಿದ್ರಿ. ಈಗ ಟೈಪ್ 1 ಡಯಾಬಿಟಿಸ್ ಮಕ್ಕಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ, ನಾವು ಹೆಚ್ಚಾಗಿ ನೋಡ್ತಿದ್ರೆ ಟೈಪ್ 2 ಡಯಾಬಿಟಿಸ್ನ ಯಾವುದು ಅಂತ? ಸೊ ಟೈಪ್ 1 ಅಲ್ಲಿ ಏನಾಗುತ್ತೆ ಅಂದರೆ ಸೊ ಇಲ್ಲಿ ಆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆಯಲ್ಲ ಸೊ ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ. ಸೊ ಇದರ ಜೊತೆಗೆ ಏನಂದರೆ ಈ ಒಂದು ಕಂಡೀಷನ್ಗೆ ಸೊ ಜೆನೆಟಿಕ್ಸ್ ಅಂತಲೇ ಏನಂದರೆ ಕಂಪಲ್ಸರಿ ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಇರಬೇಕು ಅಂತ ಇಲ್ಲ. ಸೊ ಇಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಒಂದು ಶರೀರದ ಒಂದು ಪ್ರಕೃತಿ, ಸೊ ಶರೀರಕ್ಕೆ ಯಾವುದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದಾಗ ಸೊ ನಾವು ಉಸಿರಾಡ್ತಿರ್ಬೇಕಾದ್ರೆ ಯಾವುದೇ ಒಂದು ಪದಾರ್ಥ ಶರೀರಕ್ಕೆ ಬೇಡದೇ ಇರೋದು ಬಂದಾಗ ಒಂದು ಸೀನಿನ ಮುಖಾಂತರ ಶರೀರ ಏನು ಮಾಡುತ್ತೆ ಅದನ್ನು ಹೊರಗೆ ತಳ್ಳುತ್ತೆ. ಸೊ ಆ ಅನ್ನನಾಳಕ್ಕೆ ಹೋಗಬೇಕಾದಂಥ ಶ್ವಾಸನಾಳಕ್ಕೆ ಏನಾದರೂ ಹೋದಾಗ ಪದಾರ್ಥ ಕೆಮ್ಮಿನ ಮುಖಾಂತರ ಶರೀರ ಏನು ಮಾಡ್ತಾ ಇರುತ್ತೆ ಅದರ ಒಂದು ರಿಯಾಕ್ಷನ್ ಅಲ್ಲಿ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಸೊ ಅದೇ ರೀತಿಯಾಗಿ ಏನಂದರೆ ಇವೆಲ್ಲ ಪ್ರೊಟೆಕ್ಟಿವ್ ರೆಸ್ಪಾನ್ಸಸ್ ಅಂತ ಹೇಳ್ತೀವಿ. ಬಟ್ ಇದೇ ರೀತಿಯಾಗಿ ಇನ್ನು ಗೊತ್ತಿಲ್ಲದೆ ಇರುವಂಥ ಕೆಲವಷ್ಟು ಏನಂದರೆ ರಿಯಾಕ್ಷನ್ಸ್ ಅನ್ನೋದು ಶರೀರದ ಒಳಗಡೆ ನಡೀತಾನೆ ಇರುತ್ತೆ. ಅಂಥದ್ರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಗ್ರಂಥಿಯ ಮೇಲೆ ಕೆಲವಷ್ಟು ಏನಂದರೆ ಆ ಸೆಲ್ಸನ್ನು ಬೆಳೀಲಿಕ್ಕೆ ಆಗದೇನೆ, ಆ ಸೆಲ್ಸಿಂದ ಇನ್ಸುಲಿನ್ ತಯಾರಿ ಆಗದೆ ಮಾಡಲಿಕ್ಕೆ ಏನಂದರೆ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಸೆಲ್ಫ್ ಡೆಸ್ಟ್ರಕ್ಟಿವ್ ಮೆಕ್ಯಾನಿಸಮ್ನ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಇದಕ್ಕೇನೆಂದರೆ ಭಾಳಷ್ಟು ಮಟ್ಟಿಗೆ
ಅನ್ನೋನ್ ಕಾಸ್ ಅನ್ನೋದು ಏನಂದರೆ ಭಾಳಷ್ಟು ಮೆಡಿಕಲ್ ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಬಟ್ ಅಲ್ಲಿ ಕಾಸ್ ಇಲ್ಲದೆ ಯಾವುದೇ ಒಂದು ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಹೇಳ್ತೀವಿ. ಯಾಕೆಂದರೆ ಐದರ್ ದೇರ್ ಇಸ್ ನೋ ಫಿಸಿಕಲ್ ಕಾಸ್, ಫಿಸಿಕಲ್ ಕಾಸ್ ಇಲ್ಲ ಅಂದಾಗ ದೇರ್ ಇಸ್ ಸಮ್ ಮೆಂಟಲ್ ಕಾಸ್ ಅನ್ನೋದನ್ನು ನಂಬಬೇಕಾಗುತ್ತೆ. ಸೊ ಮೆಂಟಲ್ ಕಾಸ್ ಅನ್ನೋದು ನೋಡಿದಾಗ ಒಂದು ಸೆನ್ಸಿಟಿವ್ ಚೈಲ್ಡ್ ಅಥವಾ ಮಕ್ಕಳಲ್ಲಿ ನೋಡಿದಾಗ ಏನಂದರೆ ಸೊ ಭಾಳಷ್ಟು ಮಟ್ಟಿಗೆ ಸೊ ಅಲ್ಲಿ ತಾಯಿ ಒಂದು ಆರೈಕೆ ಸಿಗದೆ ಇರುವಂಥ ಪರಿಸ್ಥಿತಿಗಳು ಅಥವಾ ಡ್ಯೂರಿಂಗ್ ಏನಂದರೆ ಬೆಳೀತಿರೋ ವಯಸ್ಸಲ್ಲಿ ಯಾವುದಾದ್ರೂ ತುಂಬ ಪ್ರಮುಖ ಘಟನೆಗಳು ನಡೆದಿರಬೇಕಾಗಿರ್ಬೋದು, ಆ ಒಂದು ಸೆನ್ಸಿಟಿವ್ ಚೈಲ್ಡ್ ಮೇಲೆ ಏನಂದರೆ ಇಂಥ ಪ್ರಭಾವಗಳು ಸೊ ತನ್ನನ್ನು ತಾನು ಡೆಸ್ಟ್ರಾಯ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಮೆಕ್ಯಾನಿಸಮ್ ಎಸ್ಟಾಬ್ಲಿಷ್ ಆಗಿರುವಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ಅದರಲ್ಲಿ ಏನಂದರೆ ಇದು ಮಕ್ಕಳಲ್ಲಿನೇ ನೋಡುವಂಥ ಒಂದು ಪರಿಸ್ಥಿತಿ ಟೈಪ್ 1 ಹೆಚ್ಚಾಗಿ. ಸೊ ಅದು ಹೆಚ್ಚಾಗಿ ನೋಡಿದಾಗ ಏನಂದರೆ ವಿದಿನ್ 40 ಇಯರ್ಸಲ್ಲಿ ನೋಡ್ತಾ ಇರ್ತೀವಿ. ಬಟ್ ಇತ್ತೀಚಿನ ದಿನಗಳು ನಾವು ನೋಡೋದಾದಾಗ ಏನಂದರೆ ಸೊ +3 or 4 ಇಯರ್ಸಲ್ಲಿ ನೋಡ್ಕೊಂಡು ಬಂದುಬಿಟ್ಟು ಅದು ಹೆಚ್ಚಿನ ಪ್ರಮಾಣದಲ್ಲಿ ಏನಂದರೆ ಒಂದು 15, 16, 18 ವಯಸ್ಸಿನ ಮಕ್ಕಳಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕಂಪಲ್ಸರಿಯಾಗಿ ಎಕ್ಸ್ಟರ್ನಲ್ ಇನ್ಸುಲಿನ್ ಅನ್ನೋದು ಏನಾದರೂ ತೊಗೊಳ್ಳೇಬೇಕಾಗಿರುತ್ತೆ. ಲಕ್ಷಣಗಳನ್ನು ಗುರುತಿಸಬೇಕು ಅಂತ ಅಂದಾಗ ಸೊ ಮಕ್ಕಳಲ್ಲಿ ಬಂದಾಗ ಏನಂದರೆ ಸೊ ದೊಡ್ಡವರಲ್ಲಿ ಇರೋ ಥರ ಇರೋದಿಲ್ಲ. ಸೊ ಅವರ ಒಂದು ಆ್ಯಕ್ಟಿವಿಟೀಸ್ ಏನಾಗುತ್ತೆ, ಒಂದು ಮಗುವಿನ ಒಂದು ಆ್ಯಕ್ಟಿವಿಟೀಸ್ ನಾರ್ಮಲಾಗಿ ತಾನು ಮಾಡ್ತಿರ್ತಕ್ಕಂಥ ಒಂದು ಆಟ ಆಗಿರ್ಬೋದು ಅಥವಾ ಶಾಲೆಗೆ ಹೋಗೋದಾಗಿರ್ಬೋದು, ನಿದ್ದೆ ಮಾಡೋದಾಗಿರ್ಬೋದು ಅಥವಾ ಊಟದ ಒಂದು ನೇಚರ್ ಅಂತ ಹೇಳ್ತೀವಲ್ಲ, ಸೊ ಅವುಗಳೆಲ್ಲ ಏನಾದರೂ ವ್ಯತ್ಯಾಸಗಳನ್ನ ನಾವು ಗಮನಿಸ್ಬೋದು. ಒಂದು 3 to 4 hours ಮಲಗಿರುವಂಥ ಮಗು 5-6 ಗಂಟೆಗಳ ಮೇಲೂ ಮಲಗ್ತಾ ಇದೆ, ಜೊತೆಗೆ ಏನಾದರೆ ಬಾಯಾರಿಕೆ ಅಂತ ಹೇಳಿ ಪದೇ ಪದೇ ನೀರು ಕೇಳ್ತಾ ಇದೆ. ಸೊ ಅಲ್ಲಿ ಇನ್ಫೆಕ್ಷನ್ಸ್ ಗುರಿಯಾಗಿಬಿಟ್ಟು ವೀರ್ಯಗಳು ಅಥವಾ ಮೋಷನ್ಸ್ಗೆ ಗುರಿಯಾಗ್ತಾ ಇದೆ. ಸೊ ಈ ರೀತಿಯಾಗಿ ತಾನು ಮಾಡ್ತಿರ್ತಕ್ಕಂಥ ಆಟ, ತನ್ನ ಇಂಟ್ರೆಸ್ಟ್ ತೋರಿಸ್ತಿರ್ತಕ್ಕಂಥ ಏನಂದರೆ ಕೆಲಸಗಳ ಮೇಲೆ ಸೊ ಆಸಕ್ತಿ ಕಡಿಮೆ ಆಗಿಬಿಡುವಂಥದ್ದು, ಈ ರೀತಿಯ ಒಂದು ಲಕ್ಷಣಗಳ ಜೊತೆಗೆ ತುಂಬಾ ವೀಕ್ ಆಗ್ತಿರುವಂಥದ್ದು, ಪದೇ ಪದೇ ಇನ್ಫೆಕ್ಷನ್ಸ್ ಗುರಿ ಆಗ್ತಿರುವಂಥದ್ದನ್ನು ನೋಡಿದಾಗ ಸೊ ಕೆಲವಷ್ಟು ಅನುಮಾನಗಳಂತ ಹೇಳ್ಬೋದು ಅದು ಬರ್ತಿರೋದಕ್ಕೂ. ಸೊ ಈ ಒಂದು ಲಕ್ಷಣಗಳ ಆಧಾರದ ಮೇಲೆ ಕೆಲವಷ್ಟು ಪರೀಕ್ಷೆಗಳು ಮಾಡಿಸಿದಾಗ ಏನಂದರೆ ನಿಮಗೆ ಆ ಒಂದು ಸಮಸ್ಯೆಗೆ ಏನಾಗುತ್ತೆ ಅಂದರೆ ಟೈಪ್ 1 ಡಯಾಬಿಟಿಸ್ ಶುರುವಾಗಿದೆ ಅನ್ನೋದನ್ನು ನಾವು ನೋಡ್ಕೋಬೋದು. ಆ ರೀತಿಯಾಗಿ ಚಿಕಿತ್ಸೆಗಳಂತ ಬಂದಾಗ ಸೊ ಎಕ್ಸ್ಟರ್ನಲ್ ಡಿಪೆಂಡೆನ್ಸ್ ಅನ್ನೋದು ಏಕೆ ಬೇಕಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಒಳಗಡೆ ತಯಾರಿ ಅನ್ನೋದಿಲ್ಲ. ಬಟ್ ಆ ಒಂದು ತಯಾರಿ ಏಕೆ ಕುಂಠಿತ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡಿದು ಸೊ ಆ ರೀತಿಯಾಗಿ ಏನಂದರೆ ಆ ಶರೀರ ತತ್ವವನ್ನು ಬೀಟಾ ಸೆಲ್ಸನ್ನು ನಾಶ ಮಾಡೋ ಒಂದು ಪರಿಸ್ಥಿತಿಯನ್ನು ನಾವು ಸರಿಪಡಿಸಿದಾಗ ಏನಾಗುತ್ತೆ ಡಿಸೀಸ್ ಕಂಡೀಷನಲ್ಲಿ ಎಕ್ಸ್ಟರ್ನಲ್ ಡಿಪೆಂಡೆನ್ಸ್ ಏನಿದೆ ಅದರ ಒಂದು ಪ್ರಮಾಣ ಬೆಳೆಯೋದನ್ನು ತಡೆಯೋದಕ್ಕೆ ಬರೋ ದಿನಗಳಲ್ಲಿ ಏನಂದರೆ ಇಂಟರ್ನಲ್ಲಿನೇ ಮತ್ತೆ ತಯಾರಿ ಮಾಡ್ಕೊಳ್ಳೋ ರೀತಿಯಲ್ಲಿ ಏನೋ ಸ್ಟಿಮ್ಯುಲೇಟ್ ಮಾಡೋದಕ್ಕೆ, ಅದರ ಜೊತೆಗೆ ಏನಂದರೆ ಇನ್ನು ಕೆಲವರಲ್ಲಿ ಏನಾಗಿರುತ್ತೆ ಅಂದರೆ ಹಲವಾರು ವರ್ಷಗಳಿಂದ ಶುರು ಮಾಡಿರ್ತಾರೆ ಅದರ ಬಳಕೆಯನ್ನು. ಬಟ್ ಏನಂದರೆ ಅಲ್ಲಿ ಸ್ಟಾಪ್ ಮಾಡೋದಕ್ಕೆ ಕೆಲವು ಪರಿಸ್ಥಿತಿಗಳೇನೆಂದರೆ ಅಲ್ಲಿ ಅದರ್ ಸಿಂಪ್ಟಮ್ಸ್ ಅಥವಾ ಅದರ್ ಡಿಸೀಸ್ ರಿಲೇಟೆಡ್ ಏನಂದರೆ ಡಯಾಬಿಟೀಸಿಂದ ಕಾಂಪ್ಲಿಕೇಶನ್ಸ್ ಡೆವಲಪ್ ಆದಾಗ ಸೊ ಅಲ್ಲಿ ಏನಾಗ್ಬೋದು ಅಂದರೆ ಆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಬೇರೆ ಕಡೆಗೆ ಏನಂದರೆ ಬೇರೆ ಇನ್ನೂ ಫರ್ದರ್ ವೀಕ್ ಮಾಡದೇ ಇರೋ ರೀತಿಯಲ್ಲಿ ಏನಂದರೆ ಸ್ಟ್ರೆಂಗ್ಥನ್ ಮಾಡೋದಕ್ಕೆ ಏನಂದರೆ ಹೆಲ್ಪ್ ಮಾಡ್ಬೋದು ನಾವು. ಓಕೆ ಡಾಕ್ಟರ್, ಈಗ ನಾವು ಕೆಲ ವರ್ಷಗಳ ಹಿಂದೆ ನೋಡೋದಾದ್ರೆ 45 ವರ್ಷದ ಮೇಲೆ 50 ವರ್ಷಕ್ಕೆ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇತ್ತು. ಎಷ್ಟೋ ಜನಕ್ಕೆ ಇನ್ಫ್ಯಾಕ್ಟ್ ಟೆಸ್ಟ್ ಮಾಡಿಸಿದ್ರೆ ಡಯಾಬಿಟಿಸ್ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಿರ್ಲಿಲ್ಲ, ಟೆಸ್ಟ್ ಮಾಡಿದಾಗ ಅದು ಬೆಳಕಿಗೆ ಬರುವಂಥದ್ದು. ಬಟ್ ಈಗ ನಾವು ಡೆವಲಪ್ ಆಗ್ತಾ 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 ಅದು ವಯಸ್ಸು ಕೆಳಗಡೆ ಇಳಿತಾ ಇದೆ, ಅಂದರೆ 45 30 35 ಈಗ 28 25 ವರ್ಷದವರೆಗೂ ಕೂಡ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ. ಸೊ ಯಾಕೆ ಇಷ್ಟೊಂದು ವ್ಯತ್ಯಾಸ ಆಯಿತು ಕೆಲವೇ ವರ್ಷಗಳಲ್ಲಿ ಅಂತ? ಸೊ ಇದರ ಪ್ರಮುಖ ಏನಂದರೆ ಸೊ ಇಲ್ಲಿ ಮುಖ್ಯವಾಗಿ ಹೇಳ್ಬೋದಾದಾಗ ವಯಸ್ಸಿನ ಜೊತೆಗೆ ಅಂದಾಗ ಅಲ್ಲಿ ಏಜ್ ರಿಲೇಟೆಡ್ ಅಥವಾ ಏನು ಸೀನೈಲಿಟಿಗೆ ಸಂಬಂಧಪಟ್ಟಂಗೆ ಬರ್ತಾ ಇತ್ತು. ಅದರಲ್ಲಿನೂ ಸಹ ಏನಂದರೆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಮೆಂಟಲ್ ಫ್ಯಾಕ್ಟರ್ಸ್ನ ತುಂಬಾ ಇನ್ವಾಲ್ವ್ ಅಂತ ಹೇಳ್ಬೋದು, ಆಹಾರದ ಒಂದು ಪದ್ಧತಿ ಅಂತ ಹೇಳ್ಬೋದು. ಸೊ ಒಂದು 20 ವರ್ಷದ ಹಿಂದೆ ನೋಡಿದಾಗ ಏನಂದರೆ ಅಷ್ಟೊಂದು ಇಂಡಸ್ಟ್ರಿಯಲೈಯೇಷನ್ ಆಗಿರ್ಬೋದಾಗಲಿ ಅಷ್ಟೊಂದು ಕಾರ್ಪೊರೇಟೈಸೇಷನ್ ಆಗಲಿ ಇರಲಿಕ್ಕಿಲ್ಲ. ಸೊ ಅಲ್ಲಿ ಪರ್ಫಾರ್ಮೆನ್ಸ್ ಪ್ರೆಷರ್ ಅನ್ನೋದು ಆ ಮಟ್ಟದಲ್ಲಿ ಇರಲಿಲ್ಲ. ಸೊ ಈಗ ಜನಸಂಖ್ಯೆ ಬೆಳೀತಾ ಬಂದಂಗೆ ಏನಂದರೆ ಪರ್ಫಾರ್ಮೆನ್ಸ್ ಅನ್ನೋದು ಬೆಳೀತಾ ಇದೆ, ಬೇಡಿಕೆಗಳು ಬೆಳೀತಾ ಇರಬೇಕಾದಾಗ ಒಂದು ಸಾಮಾನ್ಯ ಮನುಷ್ಯ ತನ್ನ ಶಕ್ತಿಗೆ ಮೀರಿ ಕೆಲಸ ಮಾಡಬೇಕಾಗ್ತಾ ಇದೆ. ಸೊ ಅದರಿಂದಾಗಿ ಏನಂದರೆ ಅವರ ಒಂದು ವ್ಯಕ್ತಿಗಳಲ್ಲಿ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಸಹ ಏನಂದರೆ ಶಕ್ತಿ ಮೀರಿ ಕೆಲಸ ಮಾಡಿದ ಪ್ರತಿಯೊಂದು ವ್ಯಕ್ತಿಗೂ ಸಹ ಏನಂದರೆ ಡಯಾಬಿಟಿಸ್ ಬರ್ತೆ ಅಂತ ಹೇಳೋಕ್ಕಾಗಲ್ಲ. ಅವರವರ ಶರೀರ ಪ್ರಕೃತಿ ಮೇಲೆ ಬೇರೆ ಬೇರೆ ಸಮಸ್ಯೆಗಳು ಬರ್ಬೋದು, ಬರ್ದೇನೂ ಇರ್ಬೋದು. ಆ ವ್ಯಕ್ತಿ ಹೇಗೆ ಅದನ್ನು ನಿಭಾಯಿಸ್ತಾ ಇದ್ದಾನೆ, ಆ ವ್ಯಕ್ತಿಯ ಶರೀರ ತತ್ವ ಹೇಗಿದೆ ಅನ್ನೋದ್ರ ಮೇಲೆ ಈ ಒಂದು ಬದಲಾಗ್ತಿರೋ ಒಂದು ಕಂಡೀಷನ್ ಸಿಚುವೇಶನ್ಸ್ ಅಂತ ಹೇಳ್ಬೋದು, ಎಕ್ಸಸ್ ಪ್ರೆಷರ್ ಅಥವಾ ಎಕ್ಸಸ್ ಏನಂದರೆ ಸ್ಟ್ರೆಸ್ಸಸ್ಸನ್ನು ಆ ವ್ಯಕ್ತಿ ನಿಭಾಯಿಸ್ಲಿಕ್ಕೆ ಆಗದೇ ಇರೋವಂಥ ಒಂದು ಕಂಡೀಷನ್ಗಳನ್ನು ನೋಡ್ಬೋದು. ಜೊತೆಗೆ ಆಹಾರದ ಪದ್ಧತಿಯಲ್ಲಿ ಶುಚಿತ್ವ ಅನ್ಬೋದು ಅಥವಾ ರೆಗ್ಯುಲಾರಿಟಿ ಇಲ್ಲದೆ ಇರೋವಂಥದ್ದು, ಸ್ವಲ್ಪ ಮಟ್ಟಿಗೆ ಏನಂದರೆ ಫಿಸಿಕಲಿ ತಮ್ಮ ಒಂದು ಜೀವನ ಶೈಲಿಯನ್ನು ನೋಡ್ಕೊಳ್ತಿರೋ ಬಗೆ ಅನ್ಬೋದು, ಇವುಗಳೆಲ್ಲನೂ ಏನಂದರೆ ಒಂದೊಂದು ಕಾರಣ ಆಗ್ಬೋದು. ಸೊ ಆ ರೀತಿಯಿಂದ ಏನಾಗ್ತಾ ಇದೆ, ಸೊ ವಯಸ್ಸಾದವರಲ್ಲಿ ಅಥವಾ ವಯಸ್ಸು ಮಿಡಿಲ್ ಏಜ್ಗೆ ಹತ್ತಿರ ಇರೋರಲ್ಲಿ ಮಾತ್ರ ಸಮಸ್ಯೆ ಕಾಣಿಸ್ತಿದೆ. ಬಟ್ ಅದು ಈಗ ಏನಾಗ್ತಾ ಇದೆ ಅಂದರೆ ಪ್ರೆಷರ್ ಅನ್ನೋದು ತುಂಬಾ ಹೆಚ್ಚಾಗಿಬಿಟ್ಟಾಗ ಸ್ವಲ್ಪ ತುಂಬ ಇಳಿ ವಯಸ್ಸಿನಲ್ಲಿ ಅಥವಾ ತುಂಬ ಕಡಿಮೆ ವಯಸ್ಸು ಎಳೆ ವಯಸ್ಸಿರೋರಲ್ಲಿ ಸಹ ಏನಂದರೆ ಈ ಒಂದು ಸಮಸ್ಯೆಗಳು ಕಾಣಲಿಕ್ಕೆ ಕಾರಣ ಆಗ್ತಾ ಇದೆ.
ಓಕೆ ಡಾಕ್ಟರ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾತನಾಡೋಣ. ವೀಕ್ಷಕರ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಏನೇ ಪ್ರಶ್ನೆಗಳಿದ್ರು ಕೇಳಬಹುದು. ಹಲೋ ಡಾಕ್ಟರ್, ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಇದನ್ನು ನೋಡಿದ್ಯಾ, ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ತಿನ್ನಲ್ಲ ಕುಡಿಯಲ್ಲ ಅಂದ್ರೆ ಶಕ್ತಿಯಲ್ಲಿಂದ ಬರಬೇಕು. ದೊಡ್ಡೋಳಾದ್ಮೇಲೆ ಎಷ್ಟು ಓದ್ಬೇಕು ನೀನು, MBA ಮಾಡ್ಬೇಕು, ಸಾಧಿಸಿ ತೋರಿಸ್ಬೇಕು ಅನ್ನೋದು ಇದೆಯೋ ಇಲ್ವೋ ನಿನಗೆ? ಈ ಡ್ರಾಮಾ ಎಲ್ಲ ಸಾಕ್ ಮಾಡು, ಕುಡಿ ಹಾಲು, ಕುಡಿ ಪಟಾಪಟ ಅಂತ ಹಾಲು ಕುಡಿಬೇಕು. ಮಾತೃಪೂರ್ಣ 9.5 ಲಕ್ಷಕ್ಕೂ ಹೆಚ್ಚು ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ವಾರದಲ್ಲಿ 6 ದಿನ ಹಾಲು ಮೊಟ್ಟೆ ಸಹಿತ ಪೌಷ್ಟಿಕ ಆಹಾರ ವಿತರಿಸಲಾಗುತ್ತಿದೆ. ಕರ್ನಾಟಕ ಸರ್ಕಾರ ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ. ಆಟೋ ಕರೆದ್ರ ಓಲಾ ಆಟೋ 4 ಕಿಲೋಮೀಟರ್ಗೆ 29 ರೂಪಾಯಿ. ಡೋರ್ ಸ್ಟೆಪ್ ಪಿಕ್ಅಪ್ ಓಲಾ ಆಪ್ ನಿಂದ ಬುಕ್ ಮಾಡಿ. ಆಟೋ ಅಂದ್ರೆ ಓಲಾ ಆಟೋ. ಆಭರಣ ಪ್ರೈಸಸ್ ಅನ್ನು ಕಂಪೇರ್ ಮಾಡುವಾಗ ಈ ಡಿಸೈನ್ ಹಾಗಿದೆ, ವರ್ಕ್ಮೆನ್ಶಿಪ್ ಹೀಗಿದೆ ಅಂತ ಮಾರ್ಕೆಟ್ ನಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದಾರ? ಲಲಿತಾ ಜ್ಯುವೆಲರಿಯಲ್ಲಿ ನಿಮಗೆ ಇಷ್ಟವಾದ ಒಡವೆಗೆ ಎಸ್ಟಿಮೇಟ್ ಸ್ಲಿಪ್ ತಗೊಳ್ಳಿ. ಆ ಒಡವೆನ ಫೋನ್ ನಲ್ಲಿ ಒಂದು ಫೋಟೋ ತಗೊಳ್ಳಿ, ಎರಡನ್ನು ಇಟ್ಕೊಂಡು 4-5 ಶೋರೂಮ್ ನಲ್ಲಿ ಕಂಪೇರ್ ಮಾಡಿ. ಎಲ್ಲಿ ಬೆಲೆ ಕಡಿಮೆ ಇದೆಯೋ ಅಲ್ಲೇ ಕೊಂಡ್ಕೊಳ್ಳಿ, ಇದುವರೆಗೂ ಹೆಚ್ಚು ಹಣ ಕೊಟ್ಟಿದ್ದು ಸಾಕು. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಸಂಕಟ ಬಂದಾಗ ವೆಂಕಟರಮಣ ಅಂತ ನೆಂಟ್ರ ಮನೆಗೆ ಹೋಗಿ ಸಾಲ ಕೇಳಿ ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರೋಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರಗ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ಚಿಂತೆ ಬೇಡ, ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಎಷ್ಟು ಸುಂದರವಾಗಿದ್ದಾಳೆ, ಶೀ ಸೋ ಟ್ಯಾಲೆಂಟೆಡ್. ಮಮ್ಮಿ ಮಮ್ಮಿ, ಹೊಸ ಸಂತೂರ್ ಇದನ್ನು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ, ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರು. ಮನುಕುಲದ ಒಳಿತಿಗಾಗಿ ಗುರೂಜಿಯವರ ಮತ್ತೊಂದು ಮಹತ್ವದ ಹೆಜ್ಜೆ, ಸರಳ ಹೆಲ್ತ್ ಅಭಿಯಾನ. ನಿಮ್ಮ ದೇಹವೇ ಯಾವುದೇ ರೋಗಗಳಿಂದ 7-180 ದಿನಗಳಲ್ಲಿ ಚೇತರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನೇ ಗುರೂಜಿಯವರು 4 ವಿಶಿಷ್ಟ ವಿಜ್ಞಾನಗಳ ಮೂಲಕ ಜನತೆಗೆ ತೋರಿಸಿದ್ದಾರೆ. ಇದರಲ್ಲಿ ಯಾವುದೇ ಪಥ್ಯ ಔಷಧಿ ಸಲಹೆಗಳಿರುವುದಿಲ್ಲ. ಶೀಘ್ರದಲ್ಲೇ ಆರಂಭವಾಗಲಿದೆ ಸರಳ ಹೆಲ್ತ್ ಸೆಂಟರ್. ಇದೇ ಫೆಬ್ರವರಿ 10ರಂದು ಕಲಘಟ್ಟಿಯಲ್ಲಿ, ಫೆಬ್ರವರಿ 19ರಂದು ಬೆಂಗಳೂರಿನಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರಳ ಹೆಲ್ತ್ 9448268752. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಸಕ್ಕರೆ ಕಾಯಿಲೆ ಬಗ್ಗೆ ಮಾತನಾಡ್ತಾ ಇದ್ವಿ. ಈಶ್ವರ್ ಅವರು ಕರೆ ಮಾಡಿದ್ದಾರೆ ಗದಗದಿಂದ. ನಮಸ್ಕಾರ. ಹಲೋ, ನಮಸ್ತೆ ಈಶ್ವರ್ ಅವರೇ, ತಮ್ಮ ಪ್ರಶ್ನೆನ ಕೇಳಿ. ನಾನು ಶುಗರ್ ಬಗ್ಗೆ ಆಗಿತ್ತು ಮೇಡಮ್. ನಮಸ್ಕಾರ ಈಶ್ವರ್ ಅವರೇ, ಹೇಳಿ. ಶುಗರ್ ಇತ್ತು ಮೇಡಮ್. ಹೇಳಿ, ಯಾವಾಗಿಂದ ಇದೆ ಸಮಸ್ಯೆ, ನಿಮ್ ವಯಸ್ಸು ಎಷ್ಟು? ನಮ್ಗೀಗ ಒಂದು 10-11 ವರ್ಷ ಆಯ್ತು. ಓಕೆ, ನಿಮ್ ವಯಸ್ಸು ಎಷ್ಟು ಈಗ? ವಯಸ್ಸು 43. ಓಕೆ, ಸೊ ಏನ್ ತೊಂದರೆಗಳಾಗ್ತಾ ಇದೆ ನಿಮ್ಗೆ? ಬಾಯಾರಿಕೆ ಮತ್ತು ಕಾಲ್ಮಡಿ ಹತ್ತುವುದು. ಓಕೆ, ಸೊ ಕಂಟ್ರೋಲ್ ಇಲ್ವಾ? 10-11 ವರ್ಷದಿಂದ ಇದೆ, ಸೊ ಚಿಕಿತ್ಸೆ ಮೇಲೆ ಇದ್ದೀರಾ? ಆದ್ರೆ ಇನ್ಸುಲಿನ್ ತಗೋತಿದ್ರು, ಕಂಟ್ರೋಲ್ ಆಗಿತ್ತು. ಓಕೆ, ಈಗ ಇನ್ಸುಲಿನ್ ತಗೋಲ್ಲ, ಅದಕ್ಕೆ ಇದಾಗಿದೆ. ಓಕೆ, ಸರಿ. ಸೊ ನೀವು ಪರೀಕ್ಷೆಗಳು ಮಾಡಿಸಿದಾಗ ನಾವು ಟ್ರೀಟ್ಮೆಂಟ್ ಅಲ್ಲಿ ಅಥವಾ ಏನಾದ್ರೆ ರಿಪೋರ್ಟ್ಸ್ ಅಲ್ಲಿ ಎಷ್ಟು ಮಟ್ಟಕ್ಕೆ ಬರ್ತಾ ಇದೆ, ಸೊ ಆವರೇಜ್ ನೋಡಿಕೊಂಡಾಗ? 250 ಮುಂದಿರ್ತದೆ. ಓಕೆ, 250 ಮೇಲೆ ಉಳಿತಾ ಇದೆ. ಸೊ
ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಶ್ವರವರ ಒಂದು ಸಾಮಾನ್ಯಕ್ಕಿಂತ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಎರಡು ಪಟ್ಟು ಸೊ 140 ಅನ್ನೋದೇನಂದ್ರೆ ಒಂದು ಊಟ ಮಾಡಿದ ನಂತರ ಇರುವಂತ ಒಂದು ಲೆವೆಲ್ ಅಂತ ಹೇಳ್ತೀವಿ. ಒಂದು 45 ಒಂದೂವರೆ ಗಂಟೆಗಳಲ್ಲಿ ಬರಬೇಕಂತ ಲೆವೆಲ್, ಬಟ್ ಅದು ಸತತವಾಗಿ 250 ಮೇಲೆ ಇರ್ತದೆ, ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ತೀವಿ ಅದಾಗ. ಸೊ 10-12 ವರ್ಷಗಳಿಂದ ನೀವು ಸಫರ್ ಆಗ್ತಾ ಬಂದಿದ್ದೀರಾ. ಸೊ 10-12 ವರ್ಷಗಳ ಹಿಂದೆ ನೋಡಿಕೊಂಡಾಗ ಏನಂದರೆ ಒಂದು ಅರ್ಧದಿಂದ ಒಂದು ಗುಳಿಗೆಯನ್ನು ಬಳಸ್ತಿರ್ತಕ್ಕಂಥವ್ರು ಅದರಿಂದ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಡಿಪೆಂಡೆನ್ಸ್ ಬೆಳೀತಾ ಹೋಗ್ತಾ ಇದೆ. ಶರೀರದ ಅವಶ್ಯಕತೆ ಏನಂದರೆ ಹೊರಗಡೆಯಿಂದ ಬೇಡಿಕೆ ಬೆಳೀತಾ ಹೋಗ್ತಾ ಇದೆ. ಸೊ ಆ ರೀತಿಯಾಗಿ ಏನಂದರೆ ಇವಾಗ ಏನ ಪರಿಸ್ಥಿತಿಯಲ್ಲಿ ನೀವು ಇನ್ಸುಲಿನ ಬಳಸಬೇಕಾಗ್ತಾ ಇದೆ. ಸೊ ಅಲ್ಲೇ ಶರೀರಕ್ಕೆ ಶರೀರದ ಒಳಗಡೆ ಇರುವಂಥ ಗ್ರಂಥಿಯ ಒಂದು ಅದರ ಒಂದು ಕೆಲಸದ ಕ್ಷಮತೆ ಅಥವಾ ಏನಂದರೆ ಅದರ ಒಂದು ಎಫಿಷಿಯನ್ಸಿ ಅಂತ ಹೇಳ್ತೀವಿ, ಅದನ್ನು ಬೆಳೆಸೋ ಸಲುವಾಗಿ ಪ್ರಯತ್ನ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡೋದಾದಾಗ ಏನಂದರೆ ಸೊ ನೀವು ಹೋಮಿಯೋಪತಿ ಚಿಕಿತ್ಸೆ ಬಳಸಿದಲ್ಲಿ ಸೊ ನಿಮ್ಮ ಒಂದು ಡೀಟೇಲ್ ಸ್ಟಡಿ ಮಾಡಿಕೊಂಡು ಒಳಗಡೆಯಿಂದ ಏನೋ ಶರೀರ ತತ್ವದಿಂದನೇ ಒಂದು ಉತ್ಪತ್ತಿಯನ್ನು ಬೆಳೆಸೋದಕ್ಕೆ ಸಾಧ್ಯತೆಗಳನ್ನು ಹೆಚ್ಚು ಮಾಡ್ಬೋದು. ಆ ನಿಟ್ಟಿನಲ್ಲಿ ಏನಾಗ್ಬೋದು ಅಂದರೆ ಆ ರೀತಿಯಿಂದಾಗಿ ನೀವು ಬಳಸ್ತಿರ್ತಕ್ಕಂಥ ಇನ್ಸುಲಿನ ತಪ್ಪಿಸಿ ಮತ್ತೆ ಪುನಃ ಏನಂದರೆ ಔಷಧಿ ರೂಪದಲ್ಲಿ ನೀವು ಟ್ಯಾಬ್ಲೆಟ್ ರೂಪದಲ್ಲಿ ಬಳಸ್ತಿರೋ ಒಂದು ಪರಿಸ್ಥಿತಿಗೆ ತರಲಿಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡ್ಬೋದು. ಜೊತೆಗೆ ಏನಂದರೆ ಬರ್ಬೋದಾದಂಥ ಕೆಲವಷ್ಟು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಸೊ ಅದನ್ನು ಏನಾದರೂ ತಡಿಬಹುದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸೊ ಇವಾಗ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ಳುವಂಥ ಡಯಾಬಿಟಿಸ್ಗೂ ಬೇರೆ ನಾರ್ಮಲ್ ಡಯಾಬಿಟಿಸ್ಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ? ಇಲ್ಲಿ ಏನಾಗುತ್ತೆ ಅಂದರೆ ಗರ್ಭಾವಸ್ಥೆಯಲ್ಲಿ 2-3 ಕಾರಣಗಳಿಂದ ಬರುವಂಥದ್ದು ಇರುತ್ತೆ. ಸೊ ಒಂದು ಹೆಚ್ಚಿನದಾಗಿ ಏನಂದರೆ ಹಲವಾರು ರೀತಿ ಅಂತ ಏನಂದರೆ ಈ ಒಂದು ಇನ್ಫರ್ಟಿಲಿಟಿ ಸಲುವಾಗಿ ಟ್ರೀಟ್ಮೆಂಟ್ಗಳು ಬಳಸಿರ್ತಾರೆ. ಸೊ ಅಲ್ಲಿ ಹಾರ್ಮೋನಲ್ ಥೆರಪೀಸ್ ಆಗಿರುತ್ತೆ ಅಥವಾ ಅವರಲ್ಲಿ PCOD ಇದೆ ಅಥವಾ ಆ ರೀತಿಯಾಗಿ ಏನಂದರೆ ಎಕ್ಸ್ಟರ್ನಲ್ ಹಾರ್ಮೋನ್ಗಳನ್ನು ಬಳಸಿದಾಗ ಏನಾಗಿರುತ್ತೆ ಆ ಒಂದು ತೂಕದ ಹೆಚ್ಚಳದಿಂದಾಗಿ ಶರೀರದಲ್ಲಿ ಒಂದು ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಆ ಒಂದು ರೆಸಿಸ್ಟೆನ್ಸಿಂದಾಗಿನೂ ಸಹ ಏನಂದರೆ ಒಂದು ಶುಗರ್ ಲೆವೆಲ್ಸ್ ಅನ್ನೋದು ಅದೇ ರೀತಿಯಲ್ಲಿ ಏನಂದರೆ ಶರೀರದಲ್ಲಿ ಬಳಸಿದೇನೆ ಅನುಪಯೋಗವಾಗಿ ಏನಂದರೆ ಉಳಿತಾ ಬರೋದನ್ನು ನಾವು ನೋಡ್ತಾ ಇರ್ತೀವಿ. ಅಥವಾ ಬೆಳೀತಾ ಇರುವ ಒಂದು ಪರಿಸ್ಥಿತಿಯಲ್ಲಿ ತಾಯಿ ಗರ್ಭದಲ್ಲಿ ಏನಂದರೆ ಮಗು ಬೆಳೀತಾ ಇರಬೇಕಾದಾಗ ಆ ಒಂದು ಪ್ಯಾಂಕ್ರಿಯಸ್ ಗ್ರಂಥಿ ಮೇಲೆ ಒತ್ತಡ ಆಗ್ತಾ ಬರೋದು. ಸೊ ತುಂಬಾ ತೂಕ ಬೆಳೀತಾ ಇರ್ತದೆ. ಒಂದು ಆ್ಯಾವರೇಜ್ ನೋಡಿಕೊಂಡಾಗ ಏನಂದರೆ ಒಂದು ಕಂಪ್ಲೀಟ್ ಏನಂದರೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಒಂದು 10% ಅಂತ ಹೇಳ್ತೀವಿ. ಸೊ ಅದು ಏನಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತದೆ, ಮೋರ್ ದೆನ್ 18% ಆಫ್ ನಾರ್ಮಲ್ ವೇಟ್ಗೂ ಹೋಗ್ತಾ ಇದೆ ಅಂದಾಗ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಎಕ್ಸಸ್ ಫ್ಯಾಟ್ ಅನ್ನೋದ್ರಿಂದನೂ ಸಹ ಏನಾಗುತ್ತೆ ಈ ಒಂದು ಗ್ರಂಥಿ ಮೇಲೆ ಒತ್ತಡ ಆಗಿಬಿಡುವಂಥದ್ದು. ಇನ್ನೊಂದೇ ಸೈಕಲಾಜಿಕಲ್ ಫ್ಯಾಕ್ಟರ್ಸ್, ಹಲವಾರು ರೀತಿಯಾದಂಥ ಸಮಸ್ಯೆಗಳು ತುಂಬ ವರ್ಷಗಳಾಗ್ತದೆ ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇದ್ದಾಗ ಆ ಒಂದು ವ್ಯಕ್ತಿಯಲ್ಲಿ ಏನಂದರೆ ಈ ರೀತಿಯ ಒಂದು ಸಮಸ್ಯೆಯಿಂದಾಗಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ ಕೆಲವರಲ್ಲಿ ತಾತ್ಕಾಲಿಕ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮಾತ್ರ ಇದು ಹೆಚ್ಚಾಗ್ಬಿಟ್ಟು ಅದನ್ನೇನಂದರೆ ಡೆಲಿವರಿ ನಂತರ ಪೋಸ್ಟ್ ಪ್ರೆಗ್ನೆನ್ಸಿ ಏನಾಗುತ್ತೆ ನಾರ್ಮಲ್ಗೆ ಬರುವಂಥ ಒಂದು ಕಂಡೀಷನ್ ನೋಡ್ತೀವಿ. ಇನ್ನು ಕೆಲವರಲ್ಲಿ ಏನಂದರೆ ಸ್ವಲ್ಪ ಕಾಲ ಕಳೆದಾದ್ಮೇಲೆ ಏನಂದರೆ ಮತ್ತೆ ಪುನಃ ವಾಪಸ್ ಬರ್ಬೋದು ಅನ್ನೋದನ್ನು ನಾವು ಕೆಲವರಲ್ಲಿ ನೋಡ್ತೀವಿ. ಅಥವಾ ಏನಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಶುರು ಆಗಿರುವಂತದ್ದು ಕಂಟಿನ್ಯೂಸ್ ಆಗಿ ಉಳಿಯುವಂತ ಒಂದು ಕಂಡೀಷನ್ ಸಹ ನಾವು ನೋಡ್ತೀವಿ. ಓಕೆ, ಮತ್ತೊಬ್ರು ಕರೆ ಮಾಡಿದ್ದಾರೆ. ರಾಜೇಶ್ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ರಾಜೇಶ್ ಅವರೇ. ಸರ್, ನನಗೆ ನಾನು ಏಜ್ ಬಂದ್ಬಿಟ್ಟು 28 ಇವಾಗ. ಓಕೆ, ಬಟ್ ನನಗೆ ಒಂದು 3 ವರ್ಷದಿಂದ ಶುರು ಆಗಿದೆ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಡಾಕ್ಟರ್ ತೋರಿಸಿದ ತಕ್ಷಣ ಇನ್ಸುಲಿನ್ ಕೊಟ್ಟುಬಿಟ್ರು. ಓಕೆ, ಇನ್ಸುಲಿನ್ ಕೊಡ್ತಿದ್ದೆ ಡೈಲಿ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡಿದೆ. ಸರಿ, ಬಟ್ ಇನ್ಸುಲಿನ್ ಅದು ಕಂಟ್ರೋಲ್ ಬಂದಿಲ್ಲ, ಟ್ಯಾಬ್ಲೆಟ್ಸ್ ಅದು ಕಂಟ್ರೋಲ್ ಬಂದಿಲ್ಲ. ಮತ್ತೆ ESC ಮೂಲಕ ಹೋಗಿ ಅಲ್ಲೇ ಇನ್ಸುಲಿನ್ ಇದು ಮಾಡಿದೆ. ಇವಾಗ ಇನ್ಸುಲಿನ್ ತಗೊಂತೇನೆ, ಬಟ್ ಅದು ಇನ್ಸುಲಿನ್ ತಗೊಂಡ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಮೆಡಿಸಿನ್ ಒಳಗಡೆ ಹೋಗಿರುತ್ತಲ್ವಾ, ಹೌದು, ಅದು ಬ್ಲಡ್ ಗೆ ಇದಾಗ್ತಾ ಇಲ್ಲ. ಓಕೆ, ನಿಮ್ಗೇನಂದ್ರೆ ಡೈರೆಕ್ಟ್ ಆಗಿ ವಯಸ್ಸಿನ ಮೇಲೆ ಏನೋ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ. ಸೊ ಅದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಗ್ರಂಥಿಯ ಒಂದು ಕೆಲಸ ತತ್ವನೇ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ಅಥವಾ ಪ್ಯಾಂಕ್ರಿಯಸ್ ಗ್ರಂಥಿಯಿಂದ ಇನ್ಸುಲಿನ್ ಅನ್ನೋದು ನಿಮಗೆ ಸಿಗ್ತಾ ಇಲ್ಲ, ಅದರಿಂದ ಏನಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ಟರ್ನಲ್ ಇನ್ಸುಲಿನ್ ಡಿಪೆಂಡ್ ಆಗಿರುವಂಥ ಪರಿಸ್ಥಿತಿ. ಬಟ್ ಅದರಲ್ಲಿಯೂ ಸಹ ಏನೋ ಕಂಟ್ರೋಲ್ ಇಲ್ಲ ಅಂದಾಗ ಏನಂದರೆ ಶರೀರದ ಏನಂದರೆ ಅದು ಅಕ್ಸೆಪ್ಟೆನ್ಸ್ ಹೊರಗಡೆಯಿಂದ ಬರ್ತು ಕೊಡ್ತಿರೋದನ್ನು ಸಹ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಿಂದಾಗಿ ಸಮಸ್ಯೆಗಳಿದ್ದಾವೆ. ಸೊ ಇದರಲ್ಲಿ ಏನಂದರೆ ಮೊದಲನೇದಾಗಿ ನೀವು ಬಳಸಿರ್ತಕ್ಕಂಥ ಚಿಕಿತ್ಸೆ ಜೊತೆಗೆ ನಮ್ಮ ಹೋಮಿಯೋಪತಿಯ ಚಿಕಿತ್ಸೆಯನ್ನು ಬಳಸ್ಕೋಬೋದು. ಅದರಿಂದ ಏನು ಉಪಯೋಗ ಅಂದರೆ ಒಂದು ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ಆಗ್ತಿರ್ತಕ್ಕಂಥ ಒಂದು ಆ ಇನ್ಆಕ್ಸೆಪ್ಟೆನ್ಸ್ನ ಸರಿಪಡಿಸೋದಕ್ಕೆ ಆ ಗಂಟೆಗಳು ಅಥವಾ ಏನೋ ಗಡ್ಡೆಗಳಾಗ್ತಾ ಇದ್ದರೆ ಅದನ್ನು ತಡೆದು ಏನಂದರೆ ಸೊ ಇಂಟರ್ನಲಿ ಏನಂದರೆ ಈ ಒಂದು ಇನ್ಸುಲಿನ್ ಲೆವೆಲ್ಸ್ ಕಂಟ್ರೋಲ್ ನಿಮ್ಮ ಶರೀರದಲ್ಲಿರೋದು ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರೋ ಸಲುವಾಗಿನೇ ಸಹಾಯ ಮಾಡುವಂಥದ್ದು. ನಂತರ ದಿನಗಳಲ್ಲಿ ಏನಂದರೆ ಸೊ ಒಂದು ಸಮಸ್ಯೆಗೆ
ಒಳರೂಪದಿಂದ ಯಾವ ಮಟ್ಟಕ್ಕೆ ಸಹಾಯ ಮಾಡ್ಬೋದು ಅನ್ನೋದು. ಸೊ ಇನ್ನು ಚಿಕ್ಕ ವಯಸ್ಸಾಗಿರೋದ್ರಿಂದ ಏನಂದ್ರೆ ಖಂಡಿತವಾಗಿ ಏನಂದ್ರೆ ಇನ್ನು ಲಾಂಗ್ ರನ್ನಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಬರೋ ಪರಿಸ್ಥಿತಿಗಳಿರ್ತವೆ. ಅವುಗಳನ್ನು ತಡೆಯೋದು ಸಲುವಾಗಿ ಏನಂದ್ರೆ ಶರೀರ ತತ್ವವನ್ನು ಏನಂದ್ರೆ ಎನರ್ಜೈಸ್ ಅಥವಾ ಏನಂದ್ರೆ ಶರೀರದಲ್ಲಿರೋ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವಂಥ ಚಿಕಿತ್ಸೆ ಅನ್ನೋದಾದಲ್ಲಿ ಹೋಮಿಯೋಪತಿನ ಬಳಸೋದೇನಂದ್ರೆ ಸೂಕ್ತ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸಿದ್ದಪ್ಪ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ಪ್ರಶ್ನೆ ಕೇಳಿ ಸಿದ್ದಪ್ಪ ಅವರೇ. ಹೇಳಿ ಸಿದ್ದಪ್ಪ ಅವರೇ. ನಮಸ್ಕಾರ. ಹೇಳಿ ಸಮಸ್ಯೆ. ಒಂದು 3 ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇದೆ. ಓಕೆ, 1270 ಆಗಿತ್ತು ರೀ ಒಂದು 8 ದಿವಸ ಮೊದ್ಲೆ. ಓಕೆ, ಕಾಮನ್ ಆಗಿ 135 ಆಗಿತ್ತು ಸರ್. ಮೇಡಮ್ ಸರ್. ಓಕೆ, ವಯಸ್ಸು ಎಷ್ಟು ನಿಮ್ದು? ನಮ್ ನಲವತ್ತು ಸರ್. 43. ಓಕೆ, ನಿಮ್ಮ ತಾಯಿಯವರಿಗೂ ಇದೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ತಾರೆ ಇಲ್ಲ ಸರ್. ಓಕೆ, ಸೊ ಬೇರೆ ಇನ್ನೇನು ಸಮಸ್ಯೆಗಳಾಗ್ತಾ ಇದೆ ನಿಮಗೆ ಆರೋಗ್ಯದಲ್ಲಿ? ನಮಗೆ ಬಿ ಪಿ ಇತ್ತು ಸರ್ 2 ವರ್ಷದಿಂದ ತಗ್ಸ್ಕೊತಿದ್ದೀನಿ. ಓಕೆ ಸರಿ. ಸೊ ಇನ್ನುಳಿದಂಗೆ ಬೇರೆ ಬೇರೆ ಏನಾದರೂ ಸಮಸ್ಯೆಗಳು ನಿಮಗೆ ಯಾವುದೇ? ಏನಿಲ್ಲ ಸರ್. ಓಕೆ ಸರ್, ಖಂಡಿತವಾಗಿ ಟೈಪ್ 2 ಡಯಾಬಿಟೀಸ್ ಅಂತ ನಾನು ಮಾತನಾಡ್ತೀನಿ. ಆ ರೀತಿಯ ಒಂದು ಡಯಾಬಿಟೀಸು ನಿಮಗೆ ಇಲ್ಲಿ ಏನಾಗ್ತಾ ಇದೆ, ಶರೀರದಲ್ಲಿ ಎಷ್ಟರ ಮಟ್ಟಿಗೆ ಇನ್ಸುಲಿನ್ ಬೇಕಾದ್ರೆ ತಯಾರಿ ಆಗ್ತಾ ಇಲ್ಲ. ಅದರಿಂದಾಗಿ ನೀವು ತೆಗೆದುಕೊಂಡಂಥ ಆಹಾರದಿಂದ ಶರೀರಕ್ಕೆ ಏನು ಸಪ್ಲೈ ಆಗ್ತಾ ಇದೆ ಅನ್ನೋ ಸಕ್ಕರೆಯ ರೂಪದಲ್ಲಿ ಆ ಒಂದು ಎನರ್ಜಿ ಬಳಕೆ ಆಗ್ತಾ ಇಲ್ಲ. ಸೊ ಅದರಿಂದಾಗಿ ಏನಂದರೆ ನೀವು ಟ್ಯಾಬ್ಲೆಟ್ ಬಳಸಿದಾದಲ್ಲಿ ಏನಾದರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ ಖಂಡಿತವಾಗಿ. ಬಟ್ ಏನಂದರೆ ಬರೋ ದಿನಗಳಲ್ಲಿ ಅದರ ಒಂದು ಬಳಕೆ ಹೆಚ್ಚಾಗ್ತಾ ಹೋಗುವಂಥದ್ದು. ಸೊ ಅರ್ಧ ಒಂದು ಟ್ಯಾಬ್ಲೆಟಿಂದ ಶುರು ಆಗಿಬಿಟ್ಟದು ಏನಂದರೆ ಒಂದು ಇನ್ಸುಲಿನ್ ಪ್ಲೇಸ್ಗೆ ಏನಂದರೆ ಅದು ಕನ್ವರ್ಟ್ ಆಗುವಂಥ ಪರಿಸ್ಥಿತಿ ಬರೋ ವರ್ಷಗಳಲ್ಲಿ ಆಗ್ಬೋದು. ಸೊ ಅಂಥದ್ದನ್ನು ತಡಿಬೇಕಾದಲ್ಲಿ ಇರೋ ಟ್ಯಾಬ್ಲೆಟ್ ಜೊತೆಗೆ ಏನಂದರೆ ಕೆಲವು ದಿವಸಗಳೇನಾದ್ರೆ ನಮ್ಮ ಹೋಮಿಯೋಪತಿ ವೈದ್ಯ ಹೋಮಿಯೋಪತಿ ಚಿಕಿತ್ಸೆನ ಬಳಸಿದಾಗ ಬಳಸ್ತಿರ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳನ್ನು ನಿಲ್ಲಿಸಿ ಅದರ ಜೊತೆ ಏನಂದರೆ ಶರೀರನೇ ತಂತಾನೆ ಉತ್ಪತ್ತಿ ಮಾಡಿಕೊಳ್ಳೋ ರೀತಿಯಲ್ಲಿ ಅದರ ಜೊತೆಗೆ ಆಗ್ತಿರ್ತಕ್ಕಂಥ ಶರೀರದ ಮೇಲೆ ಆಗ್ತಿರ್ತಕ್ಕಂಥ ಏನಂದರೆ ದುಷ್ಪರಿಣಾಮಗಳು ಅಥವಾ ಅಡ್ಡ ಪರಿಣಾಮಗಳನ್ನು ಏನಾದರೂ ತಡೆಯೋಲ್ಲ ಏನಂದರೆ ಖಂಡಿತವಾಗಿ ಸಹಾಯ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಆಗಲೇ ನೀವು ಜೆಸ್ಟೇಷನಲ್ ಡಯಾಬಿಟೀಸ್ ಬಗ್ಗೆ ಹೇಳ್ತಿದ್ರಿ. ಸೊ ಯಾವ ವಯಸ್ಸಿನ ಮಹಿಳೆಯಲ್ಲಿ ಕೂಡ ಇದು ಬರುವಂಥ ಸಾಧ್ಯತೆ ಇರುತ್ತಾ ಅಂತ? ಸೊ ಇಲ್ಲಿ ಜೆಸ್ಟೇಷನಲ್ ಅಂದಾಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಪ್ರೆಗ್ನೆನ್ಸಿಯನ್ನು ಯಾವ ವಯಸ್ಸಿನಲ್ಲಿ ಅಂದಾಗ ಹೆಚ್ಚಿನ ಪ್ರಮಾಣದ ಅಂದರೆ ಒಂದು ಅಂದರೆ ಇತ್ತೀಚೆಗೆ ಲೇಟ್ ಪ್ರೆಗ್ನೆನ್ಸಿ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಸೊ ಮೊದಲೆಲ್ಲ ತುಂಬ ಬೇಗನೆ ಗರ್ಭ ಧರಿಸ್ತಾ ಇದ್ರು, ಇವಾಗ 30, 34, 35 ದಾಟೋಗಿರುವಂಥದ್ದು. ಸೊ ಈ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ಬರೋ ಸಾಧ್ಯತೆ ಇರುತ್ತೆ? ಖಂಡಿತ, ಯಾಕೆಂದರೆ ಅಲ್ಲಿ ಏಜ್ ಪ್ರೋಗ್ರೆಸ್ ಆಗ್ತಿದ್ದಂಗೆ ಏನಾಗುತ್ತೆ ಅಂದರೆ ಆ ಒಂದು ಶರೀರದ ಒಂದು ಅಂಗಗಳಂತ ಹೇಳ್ಬೋದು ಅಥವಾ ಏನಂದರೆ ಸೊ ಅಲ್ಲಿ ಹಲವಾರು ರೀತಿಯಾದಂಥ ಚಿಕಿತ್ಸೆಗಳು ತೊಗೊಂಡಿರುವಂಥ ಪರಿಸ್ಥಿತಿ ಅಥವಾ ಇತ್ತೀಚಿನ ಒಂದು ಮಾಡರ್ನೈಸೇಷನಲ್ಲಿ ಏನಾದರೆ ಹಲವಾರು ರೀತಿಯಂಥ ಹ್ಯಾಬಿಟ್ಸ್ಗೆ ಗುರಿಯಾಗಿರುವಂಥದ್ದು. ಸೊ ಈ ರೀತಿ ನೋಡಿಕೊಂಡಾಗ ಅಥವಾ ಆಹಾರದ ಪದ್ಧತಿ ಚೆನ್ನಾಗಿರೋದಿಲ್ಲ ಅಥವಾ ಚಿಕ್ಕ ವಯಸ್ಸಿನಿಂದನೂ ಸಹ ಏನಂದರೆ ತುಂಬ ಅನಾರೋಗ್ಯ ಗುರಿಯಾಗಿರುವಂಥ ಪರಿಸ್ಥಿತಿಗಳು ಹಲವಾರು ರೀತಿಯಾದ ಚಿಕಿತ್ಸೆಗಳು ಬಳಸಿದಾಗ ಸೊ ಈ ರೀತಿ ನೋಡಿಕೊಂಡಾಗ ಏನಂದರೆ ಅಲ್ಲಿ ಏನಾದರೂ ಪ್ರೊಫೆಷ್ನಲ್ ಹೆಣ್ಮಕ್ಳಲ್ಲಿ ಏನಾಗ್ತಾ ಇರುತ್ತೆ ತುಂಬಾ ಲೇಟ್ ಆಗ್ತಿರ್ತಕ್ಕಂಥದ್ದು. ಸೊ ಆ ರೀತಿಯಿಂದನೂ ಸಹ ಏನೋ ಒಂದು ಕಾರಣ ಅಂತ ಹೇಳ್ಬೋದು. ಬಟ್ ಅದರಲ್ಲಿ ಏನಂದರೆ ಓನ್ಲಿ ಏಜಿಂಗ್ ಫ್ಯಾಕ್ಟರ್ ಅನ್ನೋದೇ ಮುಖ್ಯ ಆಗಲ್ಲ. ಸೊ ಏಜ್ ಜೊತೆಗೆ ಏನಂದರೆ ಸೊ ಅವರಲ್ಲಿ ಒಂದು ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಬರ್ತಿರ್ತಕ್ಕಂಥ ಒತ್ತಡ. ಸೊ ಅಲ್ಲಿ ಬೋತ್ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಕಾರ್ಪೊರೇಟೈಸೇಷನಲ್ಲಿ ಕಾರ್ಪೊರೇಟ್ ವರ್ಲ್ಡಲ್ಲಿ ಸೊ ಲೀವ್ಸ್ ಸಿಗೋದಿಲ್ಲ. ಸೊ ಆ ರೀತಿಯಾಗಿ ಸ್ಟ್ರೆಸ್ ಎರಡರ ಮಧ್ಯೆ ಏನಂದರೆ ಅದನ್ನು ನಿಭಾಯಿಸೋಕ್ಕಾಗದೇ ಇರುವಂಥವ್ರಾಗಿರ್ಬೋದು. ಸೊ ಈ ರೀತಿಯಾದಾಗ ಏನಾಗುತ್ತೆ ಆ ಒಂದು ಗ್ರಂಥಿಯ ಮೇಲೆ ಒತ್ತಡ ಹೆಚ್ಚಾಗಿಬಿಟ್ಟು ಸೊ ಅದರಿಂದಾಗಿ ಬರಬೇಕಾದಂಥ ಒಂದು ಇನ್ಸುಲಿನ್ ಶೇಖರಣೆ ಆಗದೇ ಇರೋದರಿಂದ ಅಲ್ಲಿ ಏನಂದರೆ ಈ ಒಂದು ಲೆವೆಲ್ಸ್ ಆಫ್ ಶುಗರ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಅದನ್ನು ಸೊ ಸಮಯಕ್ಕೆ ಸರಿಯಾಗಿ ತಡೀಲಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಒಂದು ತಾಯಿಯ ಒಂದು ತೂಕ ಹೆಚ್ಚಾಗ್ತಾ ಹೋಗುವಂಥದ್ದು ಜೊತೆಗೆ ರೆಸಿಸ್ಟೆನ್ಸ್ ಬೆಳೀತಾ ಹೋಗ್ಬಿಟ್ಟು ಕೆಲವು ಕಂಡೀಷನ್ಸ್ ಎಕ್ಯೂಟ್ ಕಂಡೀಷನ್ಸ್ ಅಂದಾಗ ಏನಂದರೆ ಡಯಾಬಿಟಿಕ್ ಕೀಟೋ ಆ್ಯಸಿಡೋಸಿಸ್ ಅಂತ ಹೇಳ್ತೀವಿ ಅಂದರೆ ಅಲ್ಲಿ ಫ್ಯಾಟ್ ಅನ್ನೋದು ಸಹ ಏನೋ ಕರಗ್ತಾ ಹೋಗ್ಬಿಟ್ಟು ಕೀಟೋನ್ಸ್ನ ತಯಾರಿ ಮಾಡ್ತಾ ಹೋಗುತ್ತೆ. ಆ ರೀತಿಯಾದಾಗ ಬೆಳೀತಿರೋ ಮಗುವಿಗೂ ಸಹ ಏನೋ ಕೆಲವಷ್ಟು ಏನಂದರೆ ಬುದ್ಧಿಮಾಂದ್ಯತೆ ಆಗುವಂಥ ಒಂದು ಪರಿಸ್ಥಿತಿಗಳು ಅಥವಾ ಕೆಲವರಲ್ಲಿ ಏನಂದರೆ ಫೀಟಲ್ ಡೆತ್ ಸಹ ಆಗುವಂಥ ಪರಿಸ್ಥಿತಿ ನೋಡ್ತಾ ಇರ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಂದರೆ ಅವುಗಳನ್ನು ಮುಂದೆನೇ ಪರೀಕ್ಷೆ ಮಾಡಿಬಿಟ್ಟು ಆ ರೀತಿಯಾಗಿ ಏನಂದರೆ ಅದಕ್ಕೆ ಏನೇನು ಮಾಡಬೇಕು ಎಲ್ಲನೂ ಸಹ ಸರಿಯಾದಂಥ ಚಿಕಿತ್ಸೆಗಳನ್ನ ಬಳಸ್ತಾ ಇರೋದ್ರಿಂದ ಆ ಒಂದು ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಬಟ್ ಈ ನಿಟ್ಟಿನಲ್ಲಿ ಏನಂದರೆ ಆಲ್ರೆಡಿ ಡಯಾಬಿಟಿಕ್ ಇದ್ದು ಸಹ ಏನಂದರೆ ಸೊ ಗರ್ಭಿಣಿಯಾಗ ಒಂದು ಇವಾಗ 25-30 ವರ್ಷದಲ್ಲೇ ಬಂದಿರುತ್ತೆ. ಸೊ ಮದುವೆಗೆ ಮುಂಚೆನೂ ಬಂದಿರುತ್ತೆ ಅಂದಾಗ ಸೊ ಅಲ್ಲಿ ಆಲ್ರೆಡಿ ಗೊತ್ತಾಗಿದೆ. ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾಗುತ್ತೆ ಅದರ ಒಂದು ಹೆಚ್ಚಳ ಆಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಆ ಕಂಡೀಷನಲ್ಲೂ ಸಹ ಏನಂದರೆ ಖಂಡಿತವಾಗಿ ಸಹಾಯ ಮಾಡ್ಬೋದು. ಸೊ ಅವ್ರು ಬಳಸ್ತಿರ್ತಕ್ಕಂಥ ಔಷಧಿಗಳ ಜೊತೆಗೆ ಏನಂದರೆ ಒಂದು ಕೆಲವು ಸಮಯ ಮುಂಚೆನೆ ಪ್ಲ್ಯಾನ್ ಮಾಡೋ ಮುಂಚೆ ಏನಂದರೆ ಒಂದು ಚಿಕಿತ್ಸೆನ ಬಳಸ್ಕೊಂಡಾಗ ಏನಾಗುತ್ತೆ ಆ ಒಂದು ಇನ್ಫ್ಲೂಯೆನ್ಸ್ ಅಥವಾ ಏನು ಎಕ್ಸಸ್ ಆಗೋದು ಅಥವಾ ಏನಂದರೆ ಲೆವೆಲ್ಸ್ ದಾಟಿ ಹೋಗೋದನ್ನು ತಡಿಬೋದು.
ಜೊತೆಗೆ ಏನಂದ್ರೆ ಅದರಿಂದ ಬರ್ತಿರ್ತಕ್ಕಂತ ಒಂದು ಏನಂದ್ರೆ ರೆಸಿಸ್ಟೆನ್ಸ್ ಅಥವಾ ಬೇರೆ ಅದರ್ ಕಾಂಪ್ಲಿಕೇಶನ್ಸ್ ತಡಿಯೋದಕ್ಕೆ ಏನಂದ್ರೆ ಖಂಡಿತವಾಗಿ ಸಹಾಯ ಮಾಡಬಹುದು. ಓಕೆ ಡಾಕ್ಟರ್, ವೀಕ್ಷಕರ ಡಯಾಬಿಟಿಸ್ ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾತನಾಡ್ತೀವಿ, ಆದ್ರೆ ಅದಕ್ಕೂ ಮುನ್ನ ಮತ್ತೊಂದು ಶಾರ್ಟ್ ಬ್ರೇಕ್. ಇದನ್ನು ನೋಡಿದ್ಯಾ, ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ತಗಮೆ, ಇವತ್ತೊಂದು ಕೂಲಿ. ಏನ್ 150 ಕೊಡ್ತಿದ್ದವರು ಇವತ್ತು 250 ಕೊಡ್ತಿದ್ದೀರಾ? ಇಷ್ಟು ದಿವಸ ದರ್ಶಿನಿ ಹೋಟ್ಲು ಊಟಕ್ಕೆ ಹೋಯ್ತಿನಲ್ಲ, ಅಲ್ಲಿ ಎರಡು ಇಡ್ಲಿ ವಡೆಗೆ 40 ರೂಪಾಯಿ ಆಗೋಗುದು, ಮತ್ತೆ ಊಟಕ್ಕೆ ಅಂತ ಹೋದ್ರೆ 50-60 ರೂಪಾಯಿ ಆಗೋಗುದು. ನಮ್ಮಂತ ಬಡವರಿಗೆ ಅಂತಲೇ ಸಿದ್ದರಾಮಣ್ಣವರು ಇಂದಿರಾ ಕ್ಯಾಂಟೀನ್ ತೆರೆದವರೆ. ಇಂದಿರಾ ಕ್ಯಾಂಟೀನ್, ಹಸಿವು ಮುಕ್ತ ಕರ್ನಾಟಕಕ್ಕೆ ಜನಮೆಚ್ಚಿದ ಯೋಜನೆ. ಕರ್ನಾಟಕ ಸರ್ಕಾರ, ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ. ಆಟೋ ಕರೆದ್ರ ಓಲಾ ಆಟೋ 4 ಕಿಲೋಮೀಟರ್ಗೆ 29 ರೂಪಾಯಿ. ಡೋರ್ ಸ್ಟೆಪ್ ಪಿಕ್ಅಪ್ ಓಲಾ ಆಪ್ ನಿಂದ ಬುಕ್ ಮಾಡಿ. ಆಟೋ ಅಂದ್ರೆ ಓಲಾ ಆಟೋ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ತಗೊಳಮ್ಮ ಸೌಮ್ಯ. ಏನಿದು ಡ್ಯಾಡಿ? ಓಪನ್ ಮಾಡಿ ನೋಡಮ್ಮ. ವಾವ್, ಸ್ಪರ್ಧಾ ಸ್ಫೂರ್ತಿ. ಥ್ಯಾಂಕ್ ಯು ಪಾಪ. ಸ್ಪರ್ಧಾ ಲೋಕದಲ್ಲಿ ನನ್ನ ಮಗಳು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದಕ್ಕೆ ರೆಡಿ ಆಗ್ತಿದ್ದಳಮ್ಮ. ಅವಳಿಗ್ ಬೇಕಾದ ನಿಜವಾದ ಗಿಫ್ಟ್ ಅಂದ್ರೆ ಸ್ಪರ್ಧಾ ಸ್ಫೂರ್ತಿ. IAS, KAS, PSI, TET, CET, ಬ್ಯಾಂಕ್ PO, ಕ್ಲರ್ಕ್ ಇತ್ಯಾದಿ ನೇಮಕಾತಿಗಳ ಪರೀಕ್ಷೆಗಳ ತಯಾರಿಕೆಗೆ ರಾಜ್ಯದ ನಂಬರ್ ಒನ್ ಪತ್ರಿಕೆ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಎಷ್ಟು ಸುಂದರವಾಗಿದ್ದಾಳೆ. ಶೀ ಸೋ ಟ್ಯಾಲೆಂಟೆಡ್. ಮಮ್ಮಿ ಮಮ್ಮಿ. ಹೊಸ ಸಂತೂರ್ ಇದನ್ನು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ, ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರ್. ವೆಲ್ಕಮ್ ಬ್ಯಾಕ್ ಟು ಹಲೋ ಡಾಕ್ಟರ್. ಡಯಾಬಿಟಿಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಕಾಂಪ್ಲಿಕೇಶನ್ಸ್ ವಿಚಾರಕ್ಕೆ ಬಂದರೆ, ಈಗ ಡಯಾಬಿಟಿಸ್ ಇದ್ದು ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡಿರೋದಿಲ್ಲ, ಎಲ್ಲೋ ಟ್ರೀಟ್ಮೆಂಟ್ ತೊಗೋತಾರೆ, ಮಧ್ಯದಲ್ಲಿ ಅದನ್ನು ಡ್ರಾಪ್ ಮಾಡ್ತಾರೆ, ಸೊ ಡಯಾಬಿಟಿಸ್ ಅವ್ರಿಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ಥರ ಕಾಂಪ್ಲಿಕೇಶನ್ಸ್ಗೆ ಅವ್ರು ಒಳಗಾಗ್ಬೋದು ಅಂತ ಹೇಳ್ತೀವಿ? ಸೊ ಒಂದೇನೆಂದರೆ, ಇಲ್ಲಿ ಸಮಸ್ಯೆ ಏನಿದೆ ಅನ್ನೋದಾಗದಾಗ ಶುಗರ್ ಲೆವೆಲ್ಸ್ ಅತಿಯಾಗಿ ಬೆಳೀತಾ ಇದೆ. ಸೊ ಅದರಿಂದ ಏನಂದರೆ ಮನುಷ್ಯನ ಒಂದು ರೆಸಿಸ್ಟೆನ್ಸ್ ಅಂದರೆ ಲೆವೆಲ್ ಆಫ್ ಎನರ್ಜಿ ಸಾಕಷ್ಟು ಮಟ್ಟಕ್ಕೆ ಏನಂದರೆ ಆ ಒಂದು ಸೆಲ್ಸ್ ಫಂಕ್ಷನ್ ಮಾಡೋದಕ್ಕೆ ಏನಂದರೆ ಸರಿಯಾದಂಥ ಒಂದು ಏನಂದರೆ ಈ ಲೆವೆಲ್ ಆಫ್ ಈ ಎನರ್ಜಿ ಸಿಗ್ತಾ ಇಲ್ಲ, ಅಥವಾ ಏನಂದರೆ ಅದು ಎಫಿಷಿಯೆಂಟಾಗಿ ಕೆಲಸ ಮಾಡಲಿಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ. ಆ ರೀತಿಯಿಂದ ಇದ್ದಾಗ ಏನಂದರೆ ಸೊ ಪದೇ ಪದೇ ಸೊ ಅನಾರೋಗ್ಯ ಗುರಿಯಾಗುವಂಥದ್ದು ಅಥವಾ ಎಕ್ಯೂಟ್ ಇನ್ಫೆಕ್ಷನ್ಸ್ ಎಕ್ಯೂಟ್ ಕಂಡೀಷನ್ಸ್ ಗುರಿಯಾಗ್ತಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ನೋಡಿಕೊಂಡಾಗ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ರಕ್ತನಾಳಗಳಿಗೆ ಸಂಬಂಧಪಟ್ಟಂಗೆ ಸೊ ಅತಿಯಾದಂಥ ಒಂದು ಏನಂದರೆ ಸೊ ಮೈನರ್ ವೆಸಲ್ಸಿಂದ ಹಿಡ್ಕೊಂಡು ಮೇಜರ್ ವೆಸಲ್ಸ್ ಪ್ರತಿಯೊಂದಕ್ಕೂ ಸಹ ಏನಿದ್ರೆ ಅದೊಂದು ಸಮಸ್ಯೆ ಬಂದಾಗ ಸೊ ಅಲ್ಲಿ ಕಾಲಲ್ಲಿ ವೆರಿಕೋಸ್ ವೇನ್ಸ್ ಅನ್ನೋ ಒಂದು ಕಂಡೀಷನ್ ನೋಡ್ತಾ ಬರ್ತೀವಿ. ಸೊ ಅದು ಇದ್ದಾಗ ಏನಾಗುತ್ತೆ ಅಂದರೆ ಈ ಒಂದು ಬ್ಲಡ್ ಅನ್ನೋ ಸ್ಟೋಯಿಸಿಸ್ ಆಗ್ತಾ ಇರುವಂಥದ್ದು ಅಥವಾ ಏನಂದರೆ ಅಲ್ಲಿ ಫ್ರೆಶ್ ಬ್ಲಡ್ ಓಡಾಟ ಅಥವಾ ಸಪ್ಲೈ ಅನ್ನೋದು ಕಡಿಮೆ ಕುಂಠಿತ ಆಗ್ತಾ ಬರುವಂಥದ್ದು ನೋಡಿದಾಗ ಸೊ ಕಾಲಲ್ಲಿರುವಂಥ ಒಂದು ಚರ್ಮದಲ್ಲಿ ಕಪ್ಪಗಾಗುವಂಥದ್ದು ಅಥವಾ ಅಲ್ಲಿರುವಂಥ ಒಂದು ಕೊಬ್ಬಿನ ಅಂಶ ಅನ್ನೋದೇನೋ ತುಂಬಾ ಹಾರ್ಡ್ ಆಗ್ತಾ ಬರ್ತಿರ್ತಕ್ಕಂಥದ್ದು ನೋಡ್ತಾ ಬರ್ತೀವಿ. ಸೊ ಈ ರೀತಿ ಅಲ್ಸರೇಷನ್ಗೆ ಗುರಿಯಾಗ್ಬಿಟ್ಟು ಸೊ ಅಲ್ಸರೇಷನ್ಸಿಂದ ಏನಂದರೆ ತುಂಬಾ ಇನ್ಫೆಕ್ಷನ್ಸು ಪುಟ್ರಿಫ್ಯಾಕ್ಷನ್ ಆಗಿಬಿಟ್ಟು
ಸೊ ಅಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಮತ್ತೆ ಶರೀರ ರಿಪೇರ್ ವಾಸಿ ಆಗದೆ ಇರೋ ಪರಿಸ್ಥಿತಿ ಹೋಗ್ತಿರೋದನ್ನು ನೋಡ್ತಾ ಬರ್ತೀವಿ. ಸೊ ಅದೇ ರೀತಿ ಇದೇ ರೀತಿಯ ಒಂದು ಕಣ್ಣಿನಲ್ಲಿ ಸಮಸ್ಯೆ ಬಂದಾಗ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ಅಲ್ಲೇನಾಗುತ್ತೆ ಅಂದರೆ ಈ ಒಂದು ಬ್ಲೀಡಿಂಗ್, ಸೊ ಕಣ್ಣಿನಲ್ಲಿ ಒಂದು ರಕ್ತನಾಳಗಳಲ್ಲಿ ಏನಂದರೆ ಆ ಒಂದು ಸೆಲ್ಸಲ್ಲಿ ಹೋಗಬೇಕಾಗಿರುವಂಥ ಒಂದು ಬ್ಲಡ್ ಅನ್ನೋದು ಹೊರಗಡೆ ಬಂದುಬಿಟ್ಟು ಸೊ ಕಣ್ಣಿನ ನೋಟವನ್ನು ನಾಶ ಮಾಡ್ತಾ ಹೋಗ್ಬಿಟ್ಟು ಅಲ್ಲಿರುವಂಥ ನರವನ್ನು ಡ್ಯಾಮೇಜ್ ಮಾಡ್ತಾ ಹೋಗುವಂಥ ಪರಿಸ್ಥಿತಿ ನೋಡ್ತೀವಿ. ಸೊ ಆ ರೀತಿಯಿಂದಾಗ ಏನಂದರೆ ಅಲ್ಲಿ ವಿಜನ್ ಇನಿಷಿಯಲ್ ಫೇಸಸ್ಸಲ್ಲಿ ಏನಾಗ್ತಾರೆ ಬ್ಲಡ್ ವಿಜನ್ ಆಗ್ತಾ ಬರ್ತಿರ್ತಕ್ಕಂಥ ನೋಡ್ತಾ ಬರೋವಂಥದ್ದು. ಸೊ ಈ ರೀತಿ ನೋಡಿಕೊಂಡಾಗ ಏನಂದರೆ ನರಗಳಲ್ಲಿ ಬರುವಂಥ ಸಮಸ್ಯೆ, ಎಕ್ಸಸ್ ಆಗಿ ಏನಂದರೆ ಈ ಒಂದು ಶುಗರ್ ಇರಬೇಕಾದಾಗ ಏನಂದರೆ ಮೆದುಳಿನಿಂದ ಹಿಡ್ಕೊಂಡು ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ ಹಿಡ್ಕೊಂಡು ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳ್ತಂದರೆ ಆ ಮನುಷ್ಯ ಉದ್ದೇಶಪೂರ್ವಕವಾಗಿ ಮಾಡಬೇಕಂಥ ಕೆಲಸಗಳಿಗಾಗಿರ್ಬೋದು ಅಥವಾ ಶರೀರ ಆಟೋಮೆಟಿಕ್ಕಾಗಿ ಮಾಡಿಕೊಂಡು ಹೋಗ್ತಿರೋವಂಥ ಕೆಲಸಗಳಲ್ಲಿ ಸಹ ಏನೋ ವ್ಯತ್ಯಾಸ ಬಂದುಬಿಡುತ್ತೆ. ಆ ರೀತಿಯಾಗಿ ನ್ಯೂರೋಪ್ಯಾಥಿ ಅಂತ ಹೇಳ್ತೀವಿ. ಸೊ ಅಂಗೈ ಅಂಗಾಲುಗಳಲ್ಲಿ ವಿಪರೀತವಾದಂಥ ಉರಿತ ಕಾಣಿಸುವಂಥದ್ದು ಅಥವಾ ಶರೀರದ ಯಾವುದೇ ಭಾಗದಲ್ಲಿ ಸೊ ಮಸಲ್ಸಲ್ಲಿ ಸಹ ಏನಂದರೆ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು, ಮೀನು ಕಂಡದ ಭಾಗದಲ್ಲಿ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿ ಏನಂದರೆ ಶಿಫ್ಟಿಂಗ್ ಕೈಂಡ್ ಆಫ್ ಪೇನ್ಸ್ ಅಂತ ಹೇಳ್ತೀವಿ, ಕೆಲವರಿಗೆ ಬರ್ನಿಂಗ್ ಕೈಂಡ್ ಆಫ್ ಪೇನ್ಸ್ ಅಂತ ಹೇಳ್ತೀವಿ, ಅಥವಾ ಕೆಲವರಿಗೆ ಚುಚ್ತಾ ಇರುವಂಥ ನೋವುಗಳಂತ ಹೇಳ್ತೀವಿ. ಅಂದರೆ ಆ ವ್ಯಕ್ತಿಯ ಒಂದು ಸೊ ರಚನೆ ಮೇಲೆ ಅವರ ಒಂದು ಸೆನ್ಸಿಟಿವಿಟಿ ಮೇಲೆ ಏನಾಗುತ್ತೆ ಹಲವಾರು ರೀತಿಯಲ್ಲಿ ಆ ಒಂದು ಸಮಸ್ಯೆನ ಎಕ್ಸ್ಪ್ರೆಸ್ ಮಾಡುವಂಥ ಪರಿಸ್ಥಿತಿ ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ನೋಡಿಕೊಂಡಾಗ ಏನಂದರೆ ಈ ರಕ್ತನಾಳಗಳಿಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅಂದಾಗ ಏನಂದರೆ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಕಾರ್ಡಿಯೋಪ್ಯಾಥಿ ಅಂತ ಹೇಳ್ತೀವಿ ಅಥವಾ ಕಾರ್ಡಿಯೋಮಯೋಪ್ಯಾಥಿ ಅಂತ ಹೇಳ್ತೀವಿ. ಸೊ ಈ ರೀತಿಯ ಒಂದು ಕಂಡೀಷನ್ ನೋಡಿಕೊಂಡಾಗ ಏನಂದರೆ ಹಾರ್ಟ್ ವೆಸಲ್ಸಲ್ಲಿ ಬ್ಲಾಕೇಜಸ್ ಬರುವಂಥ ಪರಿಸ್ಥಿತಿ ನೋಡ್ಬೋದು. ಸೊ ಆ ರೀತಿಯಾಗಿ ಏನಂದರೆ ಏನು ಒಂದು ನಾರ್ಮಲ್ ಪರ್ಸನ್ಗೂ ಏನಂದರೆ ಕಾರ್ಡಿಯಕ್ ಡಿಸೀಸ್ ಬರುವ ಪರಿಸ್ಥಿತಿಗೂ ಒಂದು ಡಯಾಬಿಟಿಕ್ ಪರ್ಸನ್ಗೆ ಬರೋದಕ್ಕೇನಂದ್ರೆ ಆಲ್ಮೋಸ್ಟ್ ಡಬಲ್ ಆಗುವಂಥ ಚಾನ್ಸಸ್ ಅನ್ನೋದನ್ನು ಹೇಳ್ತೀವಿ. ಸೊ ಇವುಗಳೆಲ್ಲ ಏನಂದರೆ ಕಂಟ್ರೋಲ್ ಮಾಡದೇ ಇರೋರಲ್ಲಿನೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕಂಟ್ರೋಲ್ ಚೆನ್ನಾಗಿ ಮಾಡ್ತಾ ಇರೋರಲ್ಲಿಯೂ ಸಹ ಏನಾಗುತ್ತೆ ಅಂದರೆ ಸೊ ಆ ಒಂದು ಎಕ್ಸ್ಟರ್ನಲ್ ಡಿಪೆಂಡೆಂಟ್ ಮೆಡಿಸಿನ್ಸ್ ಬಳಸಬೇಕಾದಾಗ ಆ ಒಂದು ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಹೋಗ್ಬಿಟ್ಟು ಲೇಯರ್ ವೈಸ್ ಏನಾಗ್ತಾ ಇರುತ್ತೆ ಒಂದು ಶರೀರದಲ್ಲಿ ಯಾವುದೇ ಒಂದು ಕಾಯಿಲೆ ಅಂತ ಬಂದಾಗ ಏನಾಗುತ್ತೆ ಡಿಫೆನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನೋ ಪ್ರೈಮರಿ ಡಿಫೆನ್ಸ್ ಅಂದರೆ ಫಿಸಿಯೋಲಾಜಿಕಲ್ ಅಂತ ಹೇಳ್ತೀವಿ, ಅಂದರೆ ಕೆಲಸ ಮಾಡುವಂಥ ಪದ್ಧತಿಯಲ್ಲಿ ಏರುಪೇರುಗಳು ಅಂತ ಹೇಳ್ಬೋದು. ಅದೇ ಎರಡನೇ ಹಂತಕ್ಕೆ ತಲುಪಿದಾಗ ಏನಾಗುತ್ತೆ ಅಂದರೆ ಶರೀರ ತನ್ನಿಂದ ಅದನ್ನು ಹೊರಗಡೆ ಹಾಕೋ ರೀತಿಯಲ್ಲಿ ಅಲ್ಲಿ ಸ್ಟ್ರಕ್ಚರಲ್ ಡಿಫೆನ್ಸ್ ಅಂತ ಹೇಳ್ತೀವಿ. ಅಂದರೆ ಶರೀರದ ಯಾವುದೋ ಒಂದು ಆರ್ಗನನ್ನು ಏನಂದರೆ ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗೋದನ್ನು ನೋಡ್ತಾ ಇರ್ತೀವಿ. ಬಟ್ ಅಲ್ಲಿ ಎಕ್ಸ್ಟರ್ನಲ್ ಡಿಪೆಂಡೆನ್ಸನ್ನು ತಗೊಳ್ತಾ ಇರಬೇಕಾದಾಗ ಏನಾಗುತ್ತೆ ಖಂಡಿತವಾಗಿ ಆ ಒಂದು ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇಲ್ಲ ಅಥವಾ ಸೊ ಆ ಮನುಷ್ಯನ ಮನಸ್ಸತ್ವ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದಾಗ ಸೊ ಈ ರೀತಿಯ ಒಂದು ಹಲವಾರು ರೀತಿಯ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಸೊ ಮಸಲ್ಸ್ಗೂ ಸಹ ಸಮಸ್ಯೆಗಳು ಬರುತ್ತೆ, ಜಾಯಿಂಟ್ ಪೇನ್ಸ್ಗೂ ಸಹ ಸಮಸ್ಯೆ ಬರುತ್ತೆ. ಸೊ ಈ ರೀತಿ ಕಾಂಪ್ಲಿಕೇಶನ್ ಇನ್ನೂ ಹಲವಾರು ರೀತಿಯಲ್ಲಿ ಬರ್ಬೋದು. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಆಶಾ ಅವರು ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ಕಾರ. ಹಲೋ ಹಲೋ ಮೇಡಮ್. ಆಶಾ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಹಾ ಕೇಳ್ತಿದ್ದೀನಿ. ಓಕೆ, ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ. ಹೇಳಿ ಮಾ ಆಶಾ ಅವರೇ. ಹಲೋ ಸರ್. ಹೇಳಿ ಮಾ. ನಮಸ್ತೆ ಸರ್. ಗುಡ್ ಈವ್ನಿಂಗ್ ಸರ್, ನಾನು ಬಳ್ಳಾರಿಯಿಂದ ಸರ್, ಆಶಾ ಅಂತ. ಹೇಳಿ. ಏಜ್ 56 ಸರ್. ಈಗ ನನಗೆ ಲಾಸ್ಟ್ 1 ಇಯರ್ ಇಂದ ಡಯಾಬಿಟಿಕ್ ಅಂತೇಳಿ ಕನ್ಫರ್ಮ್ ಆಗಿದೆ ಸರ್. ಲಾಸ್ಟ್ ಈಗ ಲಾಸ್ಟ್ ಮಂತ್ ಮಾಡಿದಾಗ ಬಿಎಸ್ 115 ಇತ್ತು ಸರ್. ಸಿಪಿಬಿಎಸ್ 147 ಇದೆ ಸರ್. ಓಕೆ ಮಾ. ಇದು HbA1c 7 ಇದೆ ಸರ್. ಓಕೆ ಮಾ. ಡೈಲಿ ಗ್ಲೈಕೋಮೆಟ್ ಟ್ಯಾಬ್ಲೆಟ್ ತಗೊಂತಿದ್ದೀವಿ ಸರ್. ನಾವು ಮತ್ತೆ ಹೆಂಗೆ ಸರ್ ಮುಂದೆ ಮೇಂಟೈನ್? ಲೈಫ್ ಹಿಸ್ಟ್ರಿ ಅಂತ ಯಾವ್ದು ಇಲ್ಲ ಸರ್, ನಮ್ಮ ಮನೇಲಿ ಯಾರು ಇಲ್ಲ. ಓಕೆ. ಸೊ ವೈಸ್ ಎಷ್ಟು ಅಂದ್ರೆ ಅಥವಾ ಹೆಂಗೆ? ವಯಸ್ಸು ಎಷ್ಟು ಅಂತ ಹೇಳಿದ್ರಮ್ಮ? 56 ಇದೆ. ಓಕೆ, ಪರವಾಗಿಲ್ಲ. ಸೊ ಇದಕ್ಕೂ ಮುಂಚೆ ಬೇರೆ ಇನ್ನೇನಾದ್ರು ಆರೋಗ್ಯದ ಸಮಸ್ಯೆಗಳಿದ್ದು ಅದಕ್ಕೆ ಏನಾದರೂ ಚಿಕಿತ್ಸೆಗಳು ಬಳಸಿದ್ರ? ಇಲ್ಲ ಸರ್, ಬಿಪಿ ಇದೆ ಸರ್, ಬಿಪಿಗೆ ಟ್ಯಾಬ್ಲೆಟ್ ತಗೊಂತಿದ್ದೀನಿ ನಾನು. ಓಕೆ ಮ್ಯಾಮ್, ಪರವಾಗಿಲ್ಲ. ಸೊ ನೀವು ಚಿಕಿತ್ಸೆ ಬಳಸ್ತಿರೋದಾದಲ್ಲಿ ಏನಂದರೆ ಒಳ್ಳೆ ಕಂಟ್ರೋಲ್ ಬಂದಿದೆ. ಬಟ್ ಏನಂದರೆ ನೀವು ತಗೊಳ್ತಿರೋವಂಥ ಔಷಧಿಯಿಂದ ಟ್ಯಾಬ್ಲೆಟಿಂದ ಬರ್ತಿರ್ತಕ್ಕಂಥದ್ದು ಅಂದರೆ ಎಕ್ಸ್ಟರ್ನಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಪರವಾಗಿಲ್ಲ. ಬಟ್ ಏನಂದರೆ ಆ ಸಮಸ್ಯೆ ಬೆಳಿದೇ ಇರೋ ರೀತಿಯಲ್ಲಿ ಅದರಿಂದ ಆಗುವಂಥ ಅಡ್ಡ ಪರಿಣಾಮಗಳು ತಡಿಬೇಕಾದಂಥ ರೀತಿಯಲ್ಲಿ ಏನಂದರೆ ಶರೀರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಕಾಯಿಲೆ ಬರಲಿಕ್ಕೆ ಕಾರಣ ಏನು? ಸೊ ಅಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಸಹ ಬರ್ತಾ ಇದೆ ಅಂದಾಗ ವಯಸ್ಸಿನ ಜೊತೆಗೆ ಹಲವಾರು ಏನಂದರೆ ಸೊ ಸಮಸ್ಯೆಗಳಂತ ಹೇಳ್ಬೋದು ಅಥವಾ ಮಾನಸಿಕ ತೊಂದರೆಗಳು ಅಂತ ಹೇಳ್ಬೋದು. ಅಂದರೆ ಮನಸ್ಸಿನ ಮೇಲೆ ಆದಂಥ ಪ್ರಭಾವ ಅಥವಾ ಘಟನೆಗಳು ಸಹ ಏನಂದರೆ ಈ ಒಂದು ಸಮಸ್ಯೆಯನ್ನು ಬೆಳಿಲಿಕ್ಕೆ ಕಾರಣ ಮಾಡುತ್ತೆ. ಸೊ ಅದನ್ನು ತಿಳ್ಕೊಂಡ್ಬಿಟ್ಟು ಆ ಒಂದು ಸೆನ್ಸೇಷನ್ ಅದು ನಿಮ್ಮ ಒಂದು ಮನಸ್ಥಿತಿಗೂ ಶರೀರಕ್ಕೂ ಹೇಗೆ ಹೊಂದಾಣಿಕೆ ಆಗಿದೆ ಅಥವಾ ಹೇಗೆ ಅದು ಈ ಒಂದು ಕಾಯಿಲೆಯನ್ನು ಬೆಳಿಲಿಕ್ಕೆ ಕಾರಣವಾಯಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಸೊ ಅಲ್ಲಿ ಚಿಕಿತ್ಸೆ ಏನಾದರೂ ಕೊಡೋದಾದಲ್ಲಿ ಏನಂದರೆ ನಿಮ್ಮ ಶರೀರದಲ್ಲಿರುವಂಥ ಏನಾದರೂ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸೋದಕ್ಕೆ ಕೊಟ್ಟಾಗ ಈಗ ಆಗ್ತಿರುವಂಥ ಲಕ್ಷಣಗಳನ್ನು ತಡಿಬೋದು.
ಜೊತೆಗೆ ಏನಂದ್ರೆ ಸೊ ಇದರಿಂದ ಆಗ್ತಿರುವಂತ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಬರೋದನ್ನ ಸಹ ತಡಿಬಹುದು ಖಂಡಿತವಾಗಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್. ಈಗ ಕೆಲವರಲ್ಲಿ ಒಂದು ಅಭಿಪ್ರಾಯ ಇದೆ, ಈ ಡಯಾಬಿಟಿಸ್ ಇರತಕ್ಕಂತ ಪುರುಷ ಆಗಿರ್ಬೋದು ಅಥವಾ ಮಹಿಳೆ ಮದುವೆಗೂ ಮುನ್ನವೇ ಅವ್ರಿಗೆ ಡಯಾಬಿಟಿಸ್ ಬಂದ್ರೆ ಮದುವೆ ಆದ ನಂತರ ಅವ್ರಿಗೆ ಮಕ್ಕಳಾಗೋದ್ರಲ್ಲಿ ತೊಂದರೆ ಆಗುತ್ತೆ, ಇನ್ಫರ್ಟಿಲಿಟಿಗೆ ಎಲ್ಲೋ ಒಂದ್ ಕಡೆ ಡಯಾಬಿಟಿಸ್ ಕೂಡ ಕಾರಣ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಇದು ಕೇವಲ ಮಿತ್ತ ಅಥವಾ ನಿಜಕ್ಕೂ ಡಯಾಬಿಟಿಸ್ ಇನ್ಫರ್ಟಿಲಿಟಿಗೆ ಕಾರಣ ಆಗತ್ತಾ ಅಂತ? ಸೊ ಖಂಡಿತವಾಗಿ, ಯಾಕೆಂದ್ರೆ ಇಲ್ಲಿ ಇನ್ಫ್ಲೂಯೆನ್ಸ್ ಅನ್ನೋದು ಇದಿರುತ್ತೆ, ಬಟ್ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ದಾರೆ ಅನ್ನೋರಲ್ಲಿ ಏನಂದ್ರೆ ಈ ಒಂದು ಸಮಸ್ಯೆ ಬರಲಿಕ್ಕಿಲ್ಲ. ಬಟ್ ಅದನ್ನು ಯಾವ ರೀತಿಯಾಗಿ ಎಕ್ಸೆಪ್ಟ್ ಮಾಡಿದೆ ಆ ವ್ಯಕ್ತಿ ಅನ್ನೋದನ್ನು ನೋಡಬೇಕಾಗುತ್ತೆ, ಮಹಿಳೆ ಆಗಲಿ ಒಂದು ಪುರುಷ ಆಗಲಿ. ಸೊ ಅಲ್ಲಿ ಏನಾಗುತ್ತೆ, ಒಂದು ನ್ಯೂನ್ಯತೆಗಳು ಅಥವಾ ಏನಂದ್ರೆ ಸೊ ಎಫಿಷಿಯೆಂಟಾಗಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅಂದಾಗ ಏನಂದ್ರೆ ಕೆಲವಷ್ಟು ನ್ಯೂನ್ಯತೆಗಳು ಇಬ್ಬರಲ್ಲೂ ಸಹ ಏನಾಗುತ್ತೆ ಅಂದರೆ ಆ ಒಂದು ರೆಗ್ಯುಲಾರಿಟಿಯಲ್ಲಿ ಏನಂದ್ರೆ ಒಂದು ಹೆಣ್ಣಿನಲ್ಲಿ ನೋಡ್ಬೋದಾದಾಗ ಏನಂದ್ರೆ ಒಂದು ರೆಗ್ಯುಲರ್ ಸೈಕಲ್ಸಲ್ಲಿ ಮಿಸ್ ಆಗ್ತಿರ್ತಕ್ಕಂಥದ್ದು ಅಥವಾ ಸೊ ಲೈಂಗಿಕ ನ್ಯೂನತೆಗಳು ಸಹ ಏನಾದರೂ ಕಾಣಿಸ್ಕೋಬೋದು. ಅದೇ ಮನುಷ್ಯನಲ್ಲಿ ಆದಾಗ ಏನಂದರೆ ಈ ವೀರ್ಯಕಣದ ಉತ್ಪತ್ತಿಯ ಮೇಲೆ ಏನಂದರೆ ತುಂಬಾ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇದೆ ಅಂದಾಗ ಏನಾಗುತ್ತೆ, ಈ ರಕ್ತನಾಳಗಳಲ್ಲಿ ಸಮಸ್ಯೆ ಬಂದುಬಿಟ್ಟು ಸೊ ಅವರಲ್ಲಿ ಏನಂದರೆ ಈ ಒಂದು ಸಮಸ್ಯೆಯನ್ನು ತಂದೊಡ್ಬೋದು. ಸೊ ಅದರಿಂದಾಗಿ ಡಿಲೇ ಆಗುವಂಥ ಪರಿಸ್ಥಿತಿ ಇನ್ನು ಕೆಲವರಲ್ಲಿ ಏನಂದರೆ ಜೊತೆಗೆ ಏನೋ ಅಸೋಸಿಯೇಟೆಡ್ ಡಿಸೀಸಸ್, ನಾವು ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಆ ರೀತಿಯಿಂದಾಗಿ ಏನಂದರೆ ಬೇರೆ ಬೇರೆ ನಾನಾ ರೀತಿಯ ಒಂದು ಸಮಸ್ಯೆಗಳಿಗೆ ತುತ್ತಾದಾಗ ಅಥವಾ ಅವ್ರು ಬಳಸ್ತಿರ್ತಕ್ಕಂಥ ಔಷಧಿಗಳಿಂದ ಸಹ ಏನಾದ್ರೆ ಕೆಲವಷ್ಟು ಎಫೆಕ್ಟ್ಸ್ನ ನಾವೇನಂದರೆ ಪರಿಶೀಲನೆ ಮಾಡಬೇಕಾಗುತ್ತೆ, ಅದರ ಮೇಲೆ ಏನಂದರೆ ಚಿಕಿತ್ಸೆನ ಕೊಡ್ಬೋದು. ಬಟ್ ಏನಾದರೆ ಭಯಪಡುವಂಥ ಒಂದು ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಭರವಸೆ ಕೊಡ್ಬೋದು. ಓಕೆ, ಹೊನ್ನಯ್ಯ ಅವರು ಈಗ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಏನು ತಮ್ಮದು ಹೇಳಿ. ನಮಸ್ಕಾರ ಮೇಡಮ್, ನಮ್ಮ ಮಿಸಸ್ಗೆ ನಾಗವೇಣಿ ಅಂತ ಹೇಳಿ, ಇಲ್ಲಿ ಬೆಳವಾಡಿ ಸ್ಕೂಲ್ ಟೀಚರ್ ಆಗಿದ್ದಾರೆ. 4 ವರ್ಷದಿಂದ ಶುಗರ್ ಇದೆ ಪ್ರಾಬ್ಲಮ್, ಕಾಲೂರಿ ಸಿಕ್ಕಾಪಟ್ಟೆ ಪಾದವ್ರಿ, ಆಮೇಲೆ ಡಾಕ್ಟರ್ ಗೆಲ್ಲ ತೋರಿಸಿದ್ವಿ, ಏನೇ ಮಾಡಿದ್ರು ಕಡಿಮೆ ಆಗ್ತಿಲ್ಲ ಮೇಡಮ್. ಓಕೆ, ವಯಸ್ಸು ಎಷ್ಟಿದೆ ಅವ್ರದ್ದು? ಈಗ 46. ಓಕೆ, ಸೊ ರಿಪೋರ್ಟ್ಸ್ ಗಳು ಮಾಡಿಸಿದಾಗ ನೀವು ಬಳಸ್ತಿರೋ ಚಿಕಿತ್ಸೆ ಜೊತೆಗೆ ಸೊ ಎಷ್ಟರ ಮಟ್ಟಿಗೆ ಬರ್ತಾ ಇದೆ ರಿಪೋರ್ಟ್ಸ್, ಏನ್ ಹೇಳ್ತಾ ಇದೆ? ಶುಗರ್ ಒಂದ್ಸರಿ 120 ವರೆಗೆ ಹೋಗುತ್ತೆ, ಒಂದ್ಸರಿ 180 ಎಲ್ಲ ಹೋಗಿತ್ತು. ಓಕೆ, ಜೊತೆಗೆ ಬಿಪಿನು ಇದೆ. ಓಕೆ, ಡಾಕ್ಟರ್ ಮೈಂಡ್ಸ್ ಅಂತೇಳಿ ಮೈಂಡ್ಸ್ ಅಂದ್ರೆ ಒಬ್ಬ ಡಾಕ್ಟರ್ ರಾಧಾಕೃಷ್ಣ ಅವ್ರಿಗೆಲ್ಲ ತೋರಿಸಿದೀನಿ ನ್ಯೂರೋಪತಿಗೆ. ಓಕೆ, ಬಟ್ ಕಾಲೂರಿಗೆ ಕಡಿಮೆ ಆಗ್ತಿರ ಸರ್, ಆಯುರ್ವೇದಿಕ್ ಎಲ್ಲ ತೋರಿಸಿದೀವಿ, ಇಲ್ಲೋವರೆಗೂ ಕಡಿಮೆ ಆಗಿಲ್ಲ. ಓಕೆ ಸರ್, ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೇಳ್ತಾ ಇದ್ನಲ್ಲ ಸರ್, ನರಗಳಿಗೆ ಸಂಬಂಧಪಟ್ಟಂಗೆ ಕಂಟ್ರೋಲ್ ಬರದೇ ಇರುವಾಗ ಏನಾಗ್ತಾ ಇರುತ್ತೆ ಅಂದ್ರೆ ಸೊ ಅತಿಯಾದಂಥ ಒಂದು ಶುಗರ್ ಲೆವೆಲ್ಸ್ ಏನ್ಮಾಡುತ್ತೆ, ತನ್ನಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ಇನ್ನೊಂದು ಕಂಡೀಷನ್ಗೆ ಅದು ದಾರಿ ಮಾಡಿ ಕೊಡ್ತಾ ಇರುತ್ತೆ. ಸೊ ಅದರಲ್ಲಿ ಏನಂದರೆ ಆ ಒಂದು ಉರಿಯನ್ನು ಕಡಿಮೆ ಮಾಡೋ ರೀತಿಯಲ್ಲಿ ಮಾತ್ರ ಔಷಧಿ ಬಳಸಿದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಿಮ್ಗೆ ಚೇತರಿಕೆ ಸಿಗುತ್ತೆ. ಬಟ್ ಅಲ್ಲಿಗೆ ಡಿಸೀಸ್ ಪ್ರೋಗ್ರೆಸ್ ಆಗ್ತಿರೋದನ್ನು ನೋಡಬೇಕು ಅಥವಾ ಈ ಒಂದು ಡಯಾಬಿಟೀಸ್ ಬಂದಿರೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡಬೇಕು. ಇವುಗಳನ್ನು ನೋಡಿಕೊಂಡು ಸೊ ಒಂದು ನಿಮ್ಮ ಮಿಸ್ಸಸ್ಗೆ ಶರೀರ ತತ್ವಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಔಷಧಿಗಳನ್ನ ಕೊಟ್ಟರೆ ಏನಾಗುತ್ತೆ, ಬೆಳೀತಿರ್ತಕ್ಕಂಥ ಸಮಸ್ಯೆಗಳನ್ನ ತಡೆದು ಜೊತೆಗೆ ಕ್ರಮೇಣವಾಗಿ ಏನಂದರೆ ಇರೋ ಸಮಸ್ಯೆನ ಕಡಿಮೆ ಮಾಡ್ತಾ ಬರ್ಲಿಕ್ಕೆ ಏನಂದ್ರೆ ಖಂಡಿತವಾಗಿ ಸಹಾಯ ಮಾಡ್ಬೋದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಆದಷ್ಟು ಅವರು ಕಣ್ಣುಗಳ ಬಗ್ಗೆ ಅವರು ಕೇರ್ ತಗೋಬೇಕು ಅಂತ ಹೇಳ್ತಾರೆ. ಐ ಟೆಸ್ಟ್ ಮಾಡಿಸ್ಬೇಕು, ಚೆಕಪ್ ಮಾಡಿಸ್ಬೇಕು ರೆಗ್ಯುಲರ್ ಆಗಿ, ಆಮೇಲೆ ಅವರು ಪಾದಗಳನ್ನ ತುಂಬಾ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು, ಒಳ್ಳೆ ಚಪ್ಪಲಿಗಳನ್ನ ಬಳಸುವಂಥದ್ದು, ಜೊತೆಗೆ ಸಣ್ಣ ಗಾಯ ಏನಾದರೂ ಕಟ್ ಆದರೂ ಸಹ ಅವರು ಬೇಗ ಅದನ್ನ ವಾಸಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಕ್ಲೀನಾಗಿ ಫಸ್ಟ್ ಏಡ್ ಮಾಡಬೇಕು ಅಂತ. ಯಾಕೆ ಇಷ್ಟೊಂದು ಕೇರ್ಫುಲ್ ಆಗಿ ಅವ್ರು ಇರಬೇಕು ಅಂತ? ಡಿಪೆಂಡಿಂಗ್ ಅಪಾನ್ ಏಜ್ ಅಂತ ಹೇಳ್ತೀವಿ. ಸೊ ಒಂದು ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇಲ್ದಿರುವಂತ ಮನುಷ್ಯರಲ್ಲಿ ಏನಾಗುತ್ತೆ, ಡ್ಯೂ ಟು ಸಿನೈಲಿಟಿ ಅಥವಾ ಏಜಿಂಗ್ ಪ್ರೊಸೆಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಕಣ್ಣಿನ ಒಂದು ನೋಟ ಕಡಿಮೆ ಆಗ್ತಾ ಹೋಗುವಂಥದ್ದಲ್ಲ, ಅಂದ್ರೆ ಏಜ್ ವೈಸ್ ಏನಿದೆ ಡೆಸ್ಟ್ರಕ್ಷನ್ ಅನ್ನೋ ಶುರು ಆಗ್ತಾ ಹೋಗುತ್ತೆ. ಅಂಗಾಂಗಗಳನ್ನು ಸಹ ಏನೋ ಚಿಕ್ಕದಾಗ್ತಾ ಹೋಗ್ತಾ ಇರುತ್ತೆ, ಯಾಕಂದ್ರೆ ಫಂಕ್ಷನಿಂಗ್ ಒಂದು ಯಂಗ್ ಏಜ್ ಅಲ್ಲಿ ಅಥವಾ ಏನೋ ಪ್ರೌಢಾವಸ್ಥೆಯಲ್ಲಿ ಅಥವಾ ಅಡಲ್ಟ್ ಏಜ್ ಅಲ್ಲಿ ಏನಾದ್ರೆ ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋ ಅವಶ್ಯಕತೆ ಆವಾಗಿರೋದಿಲ್ಲ. ಆ ರೀತಿಯಿಂದಾಗಿ ಏನಂದರೆ ಅಲ್ಲಿ ಶರೀರದ ಸೆಲ್ಸು ಸಹ ಏನಾಗುತ್ತೆ ಅಂದರೆ ಅದರ ಒಂದು ಡಿವಿಷನ್ ಆಗಿರ್ಬೋದು ಅಥವಾ ಸ್ಟ್ರೆಂಗ್ತ್ ಕಡಿಮೆ ಮಾಡ್ಕೊಳ್ತಾ ಹೋಗುದು. ಬಟ್ ಅದೇ ಈ ಒಂದು ಕಾಯಿಲೆ ಇದೆ ಅಂದಾಗ ಸೊ ಅಲ್ಲಿ ಏನಾಗ್ತಾ ಇದೆ ಅಂದರೆ ಸಮಸ್ಯೆಗಳು ಬೇರೆ ಬೇರೆ ತರೋದಂತೂ ಶುವರ್ ಆಗಿ ಇದ್ದೇ ಇರುತ್ತೆ. ಸೊ ಅದರಿಂದ ಜಾಗ್ರತೆ ಅನ್ನೋದು ಹೇಳ್ತೀವಿ. ಸೊ ಅಲ್ಲಿ ಇನ್ಫೆಕ್ಷನ್ಸ್ ಯಾವುದೇ ಒಂದು ಬಂದಾಗ ಸೊ ಅಲ್ಲಿ ಡಯಾಬಿಟಿಕ್ ಫುಟ್ ಅಲ್ಸರ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಪಾದದಲ್ಲಿ ಏನಂದರೆ ಕಂಪ್ಲೀಟ್ ಲಾಸ್ ಆಫ್ ಸೆನ್ಸೇಷನ್ ಅಂತ ಹೇಳ್ತೀವಿ ಅಥವಾ ಕಾಟನ್ ಉಲ್ ಸೆನ್ಸೇಷನ್ ಅಂತ ಹೇಳ್ತೀವಿ ಕೆಲವರಿಗೆ ಏನಂದರೆ. ಸೊ ಒಂದು ಸ್ಪರ್ಶ ಅನ್ನೋದು ನೆಲದ ಮೇಲೆ ಮಾಡಿದಾಗ ಯಾವುದೇ ರೀತಿಯ ಒಂದು ಸ್ಪರ್ಶನೇ ಗೊತ್ತಾಗ್ತಿಲ್ಲ ಅಥವಾ ನಡೀತಾ ಇರಬೇಕಾದ್ರೆ ಕಾಲಿಂದ ಸ್ಲೀಪರ್ಸ್ ಏನಾದರೂ ಜಾರು ಹೋಗಿರೋದು ಸಹ ಗೊತ್ತಾಗ್ತಿರಲ್ಲ, ಅಂದರೆ ಅಲ್ಲಿ ಸೆನ್ಸೇಷನ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅವುಗಳೇ ಬರಬಾರ್ದು ಅಂದಾಗ ಏನಂದರೆ ಒಂದು ಇಂಟರ್ನಲಿ ಸೊ ಆ ಒಂದು ಮೆಕ್ಯಾನಿಸಮನ್ನು ತಡಿಬೇಕು, ಶರೀರ ತತ್ವ ಬೆಳೆಸ್ಕೊಂಡು ಬರಬೇಕು, ಜೊತೆ ಶುಚಿತ್ವ ಅನ್ನೋದು ಕಾಪಾಡಿದಾಗ ಏನಾಗುತ್ತೆ ಅಂದರೆ ಆ ಇನ್ಫೆಕ್ಷನ್ಸ್ ಬೆಳೀದೇ ಇರೋ ರೀತಿಯಲ್ಲಿ ಏನಂದರೆ ಸಹಾಯ ಮಾಡ್ತಾ ಇರುತ್ತೆ. ಸೊ ಎಕ್ಸ್ಟರ್ನಲಿ ಸಹ ಏನಂದರೆ ಒಂದು ಕಂಡೀಷನ್ ಏನಂದರೆ ಅದನ್ನು ಸರಿಯಾಗಿ ವಾಸಿ ಮಾಡಿಕೊಳ್ಳಿಲ್ಲ ಅಂದಾಗ ಗ್ಯಾಂಗ್ರೀನ್ ಕಂಡೀಷನ್ಗೆ ಹೋಗ್ಬಿಟ್ಟು
ಹಲವಾರು ಜನ ಆಂಪುಟೇಟಿವ್ ಸ್ಟೇಜ್ಗೂ ಸಹ ಹೋಗ್ತಾ ಇರ್ತಾರೆ. ಅಂದರೆ ತೆಗೆದಾಕಬೇಕಾದಂಥ ಪರಿಸ್ಥಿತಿ ಅಂದರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕಂಪ್ಲೀಟಾಗಿ ಏನಂದರೆ ಕಾಂಪ್ರಮೈಸ್ ಆಗ್ತಾ ಇರುವಂಥ ಒಂದು ಕಂಡೀಷನ್ ನೋಡ್ತಾ ಇರ್ತೀವಿ. ಬಟ್ ಅವುಗಳನ್ನು ತಡಿಬೇಕಾದಲ್ಲಿ ಏನಂದರೆ ಒಂದು ಒಂದು ಪರ್ಸನಲ್ ಹೈಜಿನ್ ಅನ್ನೋದು ಜೊತೆಗೆ ಏನಂದರೆ ಎಚ್ಚರಿಕೆ ವಹಿಸುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಸೊ ಅದರ ಜೊತೆಗೆ ಇನ್ನೂ ಹೆಚ್ಚಿನದೇನೆಂದರೆ ಸೊ ಇಂಟರ್ನಲ್ ಹೀಲಿಂಗ್, ಆ ವ್ಯಕ್ತಿಯ ಮನಸ್ಥಿತಿ, ಶರೀರ ತತ್ವ, ಅವ್ರಿಗೇನೆಂದರೆ ಸ್ಟ್ರೆಸ್ ಮಾಡ್ತಿರ್ತಕ್ಕಂಥ ಕಾರಣಗಳನ್ನು ಏನಂದ್ರೆ ನಾವು ತಿಳ್ಕೊಂಡು ಆ ರೀತಿಯಾಗಿ ಏನಂದರೆ ಕೆಲವಷ್ಟು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ರಿಅಶ್ಯೂರೆನ್ಸ್ ಅನ್ನೋದನ್ನು ಕೊಟ್ಟು ಸೊ ಆ ಒಂದು ಕಾನ್ಫ್ಲಿಕ್ಟನ್ನು ರಿಸಾಲ್ವ್ ಮಾಡಲಿಕ್ಕೆ ಏನಂದರೆ ಅವ್ರಿಗೆ ಸಹಾಯ ಮಾಡಿದಾಗ ಏನಾಗುತ್ತೆ, ಆ ಒಂದು ಇಂಟರ್ನಲ್ ಹೀಲಿಂಗ್ ಪ್ರೋಸೆಸ್ ಅನ್ನೋದು ಏನು ಮಾಡುತ್ತೆ, ಈ ಒಂದು ಸಮಸ್ಯೆಗಳು ಬರದೇ ಇರೋದಕ್ಕೆ ಸಹಾಯ ಮಾಡುತ್ತೆ. ಓಕೆ ಡಾಕ್ಟರ್. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ಬ್ರೇಕ್ ಆದಮೇಲೆ. ಇದನ್ನು ನೋಡಿದ್ಯಾ, ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ಅಟ್ಟಿಕ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕ ಗೋಲ್ಡ್ ಕಂಪನಿ. ಆಟೋ ಕರೆದ್ರ ಓಲಾ ಆಟೋ 4 ಕಿಲೋಮೀಟರ್ಗೆ 29 ರೂಪಾಯಿ. ಡೋರ್ ಸ್ಟೆಪ್ ಪಿಕ್ಅಪ್ ಓಲಾ ಆಪ್ ನಿಂದ ಬುಕ್ ಮಾಡಿ. ಆಟೋ ಅಂದ್ರೆ ಓಲಾ ಆಟೋ. ಸೋಮಂತ್ರ, ನಾವು ಸೇವಿಸುವ ಆಹಾರದಿಂದಲೇ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಿಸುವ ಅತಿ ಪ್ರಾಚೀನ ಕಲೆಯ ಬಗ್ಗೆ ನಿಮಗೆ ಗೊತ್ತಾ? ಮೊದಲ ಬಾರಿಗೆ ಬೆಂಗಳೂರಿನ ಹೋಟೆಲ್ ಶಾಂಗ್ರಿಲಾದಲ್ಲಿ ಸುಪ್ರಸಿದ್ಧ ಆಹಾರ ತಜ್ಞರು ಆ ಕುರಿತ ಸಲಹೆ ಮತ್ತು ಸಮಾಲೋಚನೆ ನಡೆಸಲಿದ್ದಾರೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿರ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಮನುಕುಲದ ಒಳಿತಿಗಾಗಿ ಗುರೂಜಿಯವರ ಮತ್ತೊಂದು ಮಹತ್ವದ ಹೆಜ್ಜೆ, ಸರಳ ಹೆಲ್ತ್ ಅಭಿಯಾನ. ನಿಮ್ಮ ದೇಹವೇ ಯಾವುದೇ ರೋಗಗಳಿಂದ 7-180 ದಿನದಲ್ಲಿ ಚೇತರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನೇ ಗುರೂಜಿಯವರು 4 ವಿಶಿಷ್ಟ ವಿಜ್ಞಾನಗಳ ಮೂಲಕ ಜನತೆಗೆ ತೋರಿಸಿದ್ದಾರೆ. ಇದರಲ್ಲಿ ಯಾವುದೇ ಪಥ್ಯ, ಔಷಧಿ, ಸಲಹೆಗಳಿರುವುದಿಲ್ಲ. ಶೀಘ್ರದಲ್ಲೇ ಆರಂಭವಾಗಲಿದೆ ಸರಳ ಹೆಲ್ತ್ ಸೆಂಟರ್. ಇದೇ ಫೆಬ್ರವರಿ 10 ಕಲಘಟ್ಟಿಕೆಯಲ್ಲಿ, ಫೆಬ್ರವರಿ 19 ಬೆಂಗಳೂರಿನಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರಳ ಹೆಲ್ತ್ 9448268652. ಮನೆಯಲ್ಲಿ ಲಿವಿಂಗ್ ರೂಮ್ ಹೇಗಿರಬೇಕು? ಲಿವಿಂಗ್ ರೂಮ್ನಲ್ಲಿ ನೆಮ್ಮದಿ ದೊರೆಯದಿರಲು ಕಾರಣವೇನು? ಭಾವನೆಗಳನ್ನ ಬೆಸೆಯಲು ಲಿವಿಂಗ್ ರೂಮ್ ಹೇಗೆ ಕಾರಣವಾಗುತ್ತದೆ? ಲಿವಿಂಗ್ ರೂಮ್ನ ವಿನ್ಯಾಸದ ದೋಷವು ಸಮಸ್ಯೆಗಳಿಗೆ ಕಾರಣವಾಗುತ್ತಾ? ವೀಕ್ಷಿಸಿ ಸರಳ ಮನೆ, ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಮನುಕುಲದ ಒಳಿತಿಗಾಗಿ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 6 ಗಂಟೆಗೆ. ವೆಲ್ಕಮ್ ಬ್ಯಾಕ್ ಟು ಹಲೋ ಡಾಕ್ಟರ್. ಕುಮಾರ್ ಅವರು ಕರೆ ಮಾಡಿದ್ದಾರೆ ಹಾಸನ್ನಿಂದ. ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮ ನೋಡ್ತಿದ್ದೀರಾ ಕುಮಾರ್ ಅವರೇ? ಹೌದು ಮೇಡಮ್, ನೋಡ್ತಿದ್ದೀನಿ. ಓಕೆ, ತಮ್ಮ ಪ್ರಶ್ನೆ ಏನಿತ್ತು ಸಕ್ಕರೆ ಕಾಯಿಲೆ ಬಗ್ಗೆ? ಸಕ್ಕರೆ ಮೇಡಮ್, ನಮ್ದು ಶುಗರ್ 1 ಇದೆ. ಡಾಕ್ಟರ್ ತೋರಿಸಕ್ ಹೋದಾಗೆಲ್ಲ 130-140 ಟ್ಯಾಬ್ಲೆಟ್ಸ್ ಏನು ಕೊಡ್ತಾ ಇಲ್ಲ. ಓಕೆ ಕುಮಾರ್ ಅವರೇ, ಇದರಿಂದ ನಮಗೆ ಕಾಲುಗಳು ಉರಿ ಬರ್ತಿದೆ. ನಿಮ್ಮ ವಯಸ್ಸು ಎಷ್ಟು? ಕೈ ಕಾಲೆಲ್ಲ ಒಂಥರ ವೀಕ್ನೆಸ್ ಬರುತ್ತೆ ಸರ್ ಒಂದು ಸ್ವಲ್ಪ. ಓಕೆ, ವಯಸ್ಸು ಎಷ್ಟು ಕುಮಾರ್ ಅವರೇ ನಿಮ್ದು? 36. ಸೊ ಸಮಸ್ಯೆಗಳು ಶುರು ಆಗ್ಬಿಟ್ಟು ಎಷ್ಟು ದಿನಗಳಾಯ್ತು ಸರ್? 1 ಆಯ್ತು ಶುಗರ್ ಶುರುವಾಗಿ. ಅವಾಗಿಂದ ರಿಪೋರ್ಟ್ ತಿಂಗಳ ಚೆಕ್ ಮಾಡಿ ತೋರಿಸ್ತೀನಿ, ಡಾಕ್ಟರ್ ತೋರಿಸ್ತಿದ್ದೀನಿ. ಓಕೆ, ಆ ತೋರ್ತಾವೆಲ್ಲ ರಿಪೋರ್ಟ್ ಅಲ್ಲಿ 130-140-160 ಹಿಂಗೆ ತೋರಿಸಿದ್ರೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಬೇಡಪ್ಪ, ನಿಮ್ಗೆ ಇವಾಗ ಟ್ಯಾಬ್ಲೆಟ್ಸ್ ಬೇಡ ಅಂತಾರೆ. ಓಕೆ, ನನಗೆ ಏನೇ ಸಮಸ್ಯೆ ಏನೆಲ್ಲ, ಕಾಲುಗಳು ಉರಿತತೆ, ಮೈ ಕೈ ಎಲ್ಲ ಕಾಲುಗಳ ವೀಕ್ ಆಗ್ತಿದೆ. ಓಕೆ, ತೂಕದ ಅದೇ ಪ್ರಾಬ್ಲಮ್ ಸರ್. ನಮಗೆ ತೂಕ ಕಡಿಮೆ ಆಗ್ತಾ ಬರ್ತಾ ಇದೆ. ತೂಕ ಕಡಿಮೆ ಇದೆ ಸರ್. ಓಕೆ,
ಸೊ ಪರವಾಗಿಲ್ಲ. ಸೊ ಅಲ್ಲಿ ಏನಂದ್ರೆ ಸಮಸ್ಯೆ ತುಂಬಾ ಬಾರ್ಡರ್ ಲೈನ್ ಇರೋದ್ರಿಂದ ಸೊ ಔಷಧಿಗಳ ಮೇಲೆ ಏನಾದ್ರೆ ಡಿಪೆಂಡೆಂಟ್ ಮಾಡೋದನ್ನ ಏನಾದ್ರೂ ದೂರ ಇಟ್ಟಿದ್ದಾರೆ, ತುಂಬಾ ಒಳ್ಳೆಯದು. ಸೊ ಇಲ್ಲಿ ಏನಂದ್ರೆ ನೀವು ಮಾಡಬೇಕಾಗಿದ್ದಲ್ಲಿ ಏನಾದರೂ ಒಂದು ಆಹಾರದ ಪದ್ಧತಿ ಅಂತ ಹೇಳ್ತೀವಲ್ಲ, ಸೊ ನೀವು ಬಳಸ್ತಿರ್ತಕ್ಕಂಥ ಆಹಾರದ ಪ್ರಮಾಣವನ್ನು ಒಂದು 25% ಒಂದು ಟೈಮಿಗೆ ಏನಾದರೆ 25% ಕಡಿಮೆ ಮಾಡುವಂಥದ್ದು. ಸೊ ಒಂದು ಎಕ್ಸಾಂಪಲ್ ಹೇಳೋದಲ್ಲಿ ಏನಾದರೆ ಬೆಳಿಗ್ಗೆ ನೀವು ಮಾಡುವಂಥ ತಿಂಡಿಯಲ್ಲಿ ಏನಾದರೆ ಒಂದು 3-4 ಇಡ್ಲಿ ತೊಗೊಳ್ತಾ ಇರಬೇಕಾದಾಗ ಅದು 3 ಮಾತ್ರ ರೆಸ್ಟ್ರಿಕ್ಟ್ ಮಾಡುವಂಥದ್ದು. ಜೊತೆಗೆ ಏನಂದರೆ ಮಧ್ಯಾಹ್ನದ ಮತ್ತು ತಿಂಡಿ ಮಧ್ಯಾಹ್ನದ ಏನಾದರೆ ಆಹಾರಕ್ಕೂ ಊಟಕ್ಕೂ ಏನಾದರೆ ಗ್ಯಾಪ್ ಏನಿರುತ್ತಲ್ಲ, ಆ ಗ್ಯಾಪ್ ಮಧ್ಯದಲ್ಲಿ ಮತ್ತೇನಾದರೂ ಸ್ವಲ್ಪ ಆಹಾರ ಪದಾರ್ಥ ಅಥವಾ ಹಣ್ಣು ಅಥವಾ ಈ ರೀತಿ ತೊಗೊಂಡಾಗ ಏನಾಗುತ್ತೆ, ಸ್ವಲ್ಪನೇ ಆಹಾರ ತೊಗೊಂಡಾಗ ಅದರ ಜೀರ್ಣ ಆಗಿಬಿಟ್ಟು ಶರೀರ ಅದನ್ನು ಬಳಕೆ ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ನಿಮ್ಮಲ್ಲಿ ಏನಂದರೆ ಸೊ ವ್ಯಾಯಾಮದ ಅಭ್ಯಾಸ ಇಲ್ಲ ಅಂದಾಗ ಸ್ವಲ್ಪ ಅದನ್ನು ಬೆಳೆಸ್ಕೊಳ್ಳಿ. ಸೊ ಆ ರೀತಿಯಿಂದ ಏನಾಗುತ್ತೆ ಅಂದರೆ ಶರೀರದ ಮೇಲೆ ಏನಂದರೆ ಒಂದು ಸೊ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಇಂಪ್ರೂವ್ ಆಗ್ತಾ ಬಂದುಬಿಟ್ಟು ಈ ಒಂದು ಎನರ್ಜಿ ಬರ್ನ್ ಆಗ್ತಾ ಹೋಗ್ತಾ ಹೋಗುತ್ತೆ, ಅದರಿಂದ ಏನೇ ಆ್ಯಕ್ಟಿವ್ ಆಗಿರಲಿಕ್ಕೂ ಸಾಧ್ಯತೆಗಳಿರುತ್ತೆ. ಸೊ ಜೊತೆಗೆ ಏನಂದರೆ ಸೊ ತರಕಾರಿಗಳನ್ನ ಹೆಚ್ಚಾಗಿ ಬಳಸಿ, ಸೊ ನಿಮ್ಮಲ್ಲಿ ಏನಾದರೂ ಅಭ್ಯಾಸಗಳಿದ್ರೆ ಅದನ್ನು ಆದಷ್ಟು ಕಡಿತ ಮಾಡಿಕೊಂಡು ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಸಮಸ್ಯೆ ಬರಲಿಕ್ಕೆ ಏನಂದರೆ ಪ್ರತಿಯೊಂದು ಸೊ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅವುಗಳೆಲ್ಲನೂ ಕಾರಣಗಳಿರ್ಬೋದು, ಬಟ್ ಹೆಚ್ಚಿನದಾಗಿ ಏನಂದರೆ ಯಾವುದೇ ಒಂದು ಘಟನೆ, ಸೊ ನಿಮ್ಮ ಏನಂದರೆ 1 ವರ್ಷದ ಹಿಂದೆ ನಡೆದಿರುವಂಥ ಘಟನೆ, ಸೊ ಆ ರೀತಿ ಇದನ್ನು ಆಲೋಚನೆ ಮಾಡ್ಕೊ ಅದ್ರ ಮೇಲೆ ವಿಚಾರ ಮಾಡಿಕೊಂಡು ಕೆಲವರ ಜೊತೆ ಮಾತಾಡಿದಾಗ ಏನಾಗುತ್ತೆ, ಸೊಲ್ಯೂಷನ್ ತೊಗೊಂಡಾಗ ಈ ಒಂದು ಸಮಸ್ಯೆ ತನ್ನಿಂದ ತಾನೇ ವಾಸಿಯಾಗಲಿಕ್ಕೆ ಹಲವಾರು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಅದು ಆಗ್ತಾ ಇಲ್ಲ ಅಂದಾಗ ಏನಂದರೆ ನೀವು ಖಂಡಿತವಾಗಿ ಏನಂದರೆ ಹೋಮಿಯೋಪತಿ ವೈದ್ಯರನ್ನು ಭೇಟಿ ಮಾಡಿ, ಹಾಸನದಲ್ಲಿ ನಮ್ಮ ಹೋಮಿಯೋಪತಿ ಬ್ರ್ಯಾಂಚ್ ಇದೆ, ಅಲ್ಲಿ ಕಂಪ್ಲೀಟಾಗಿ ನಿಮ್ಮನ್ನೇನೆಂದರೆ ಡೀಟೇಲಾಗಿ ಸ್ಟಡಿ ಮಾಡಿಬಿಟ್ಟು ನಿಮ್ಮ ಶರೀರ ತತ್ವಕ್ಕೆ ಹೊಂದುವಂಥ ಔಷಧಿಗಳನ್ನ ಕೊಟ್ಟು ಈ ಒಂದು ಸಮಸ್ಯೆಯಿಂದ ಆಗ್ತಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಬೆಳೆಯೋದನ್ನಾಗಿರ್ಬೋದು, ಜೊತೆಗೆ ಕಾಲಲ್ಲಿ ಆಗ್ತಿರೋಂಥ ಉರಿಯನ್ನು ಸಹ ಏನಾದರೆ ತಡೆಯಲಿಕ್ಕೆ ಏನಂದರೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಪ್ರಸಾದ್ ಅವರು ಕರೆ ಮಾಡಿದ್ದಾರೆ, ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ ಡಾಕ್ಟರ್ ತಾರೆ. ಹೇಳಿ ಪ್ರಸಾದ್. ಸರ್ ನಮಸ್ಕಾರ, ಪ್ರಸಾದ್ ಅಂತ. ನಮಸ್ಕಾರ. ನಮಗೆ ಒಂದು 15-20 ವರ್ಷ ಆಗಿದೆ ಸರ್ ಶುಗರ್ ಬಂದು. ಓಕೆ. ಇನ್ಸುಲಿನ್ ಇದ್ದೀನಿ ಮತ್ತೆ ಮಾತ್ರನೂ ಇದೆ. ಓಕೆ. ಬಟ್ ಜಾಸ್ತಿ ಮೆಟ್ಲುಗಳು ಹತ್ತಿದ್ರೆ, ಒಂದು 2-3 ಸ್ಟೆಪ್ ಹತ್ತಿದ್ರೆ, 2-3 ಫ್ಲೋರ್ ಹತ್ತಿದ್ರೆ ಸುಸ್ತಾಗುತ್ತೆ, ಹಿಂದಕ್ಕೆ ನಡೆಯಕ್ಕೆ ಆಗಲ್ಲ ಅಂತ ಸರ್. ಏನು ಅದಕ್ಕೆ ಏನು ಕಾರಣ? ವಯಸ್ಸು ಎಷ್ಟು ಸರ್ ನಿಮ್ಮದು? ನಮ್ಮದು 50. ಓಕೆ, 50 ಇದೆ. ಸೊ ಜೊತೆಗೆ ಏನಂದರೆ 20 ವರ್ಷ ಆಲ್ಮೋಸ್ಟ್ 2 ಡಿಕೇಡ್ಸ್ ಅಂತ ಹೇಳ್ಬೋದು. ಸೊ ಅದರಿಂದಾಗಿ ಏನಂದರೆ ಒಂದು ಏಜಿಂಗ್ ಪ್ರೊಸೆಸ್ಸಲ್ಲಿ ಸಾಮಾನ್ಯ ಮನುಷ್ಯನಿಗೂ ಸಹ ಏನಂದರೆ ಅದು ಹೆಚ್ಚಿನ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಸಾಧ್ಯತೆ ಆಗದಿರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಜೊತೆಗೆ ಏನಂದರೆ ನೀವು ಬಳಸ್ತಿರ್ತಕ್ಕಂಥ ಔಷಧಿಗಳಲ್ಲಿ ಬದಲಾವಣೆ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿ ಡಿಪೆಂಡೆನ್ಸ್ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದೆ. ಸೊ ಅದರಿಂದಾಗಿಯೂ ಸಹ ಏನಂದರೆ ಈ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ, ಆಯಾಸ. ಜೊತೆಗೆ ಏನಂದರೆ ಅದರಲ್ಲಿ ಹೈಪರ್ ಟೆನ್ಷನ್, ಬಿ ಪಿ ಏನಾದರೂ ಡೆವಲಪ್ ಆಗಿದ್ರು ಸಹ ಏನಂದರೆ ಈ ಆಯಾಸ ಬರಲಿಕ್ಕೆ ಕಾರಣ ಅಂತ ಹೇಳ್ಬೋದು. ರಕ್ತನಾಳಗಳಲ್ಲಿ ಏನಂದರೆ ಹಾರ್ಡನಿಂಗ್ ಅಂತ ಹೇಳ್ತೀವಿ ಒಂದು ಕಂಡೀಷನ್ನ. ಸೊ ಅದನ್ನು ನೋಡಿಕೊಂಡು ಆ ರೀತಿಗೆ ಏನಂದರೆ ಔಷಧಿಗಳನ್ನ ಬಳಸ್ಕೋಬೋದು ನೀವು. ಸೊ ಮುಂದಿನ ದಿನಗಳಲ್ಲಿ ಆಗ್ಬೋದಂಥ ಕೆಲವು ಸಮಸ್ಯೆಗಳು ಅಥವಾ ಇನ್ನೂ ಫರ್ದರ್ ವೀಕ್ನೆಸ್ನ ಖಂಡಿತವಾಗಿ ತಡಿಬೋದು. ಒಂದು ನಿಮ್ಮ ಆ್ಯಕ್ಟಿವಿಟೀಸ್ ಜೊತೆಗೆ ಆಹಾರದ ಪದ್ಧತಿ ಏನಿದೆ ಅದನ್ನು ಸ್ವಲ್ಪ ಮಟ್ಟಿಗೆ ಏನಂದರೆ ಚೇಂಜ್ ಮಾಡಿಕೊಳ್ಳುವಂಥದ್ದು. ಸೊ ಅಲ್ಲಿ ತುಂಬಾ ಲೇಟಾಗಿ ರಾತ್ರಿ ಆಹಾರ ತೊಗೊಳ್ತಿದ್ರೆ ಅದನ್ನು ಆದಷ್ಟು ಬೇಗ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು. ಜೊತೆಗೆ ಏನಂದರೆ ಫಿಸಿಕಲ್ ಎಕ್ಸರ್ಸೈಸ್, ಒಂದೇನೆಂದರೆ ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಏನಂದರೆ ಒಂದು 20-25 ಮಿನಿಟ್ಸ್ ವಾಕಿಂಗ್ ಅನ್ನೋದನ್ನು ಮಾಡಿದಾಗ, ಜೊತೆಗೆ ತೂಕವನ್ನು ನಾವು ಏನಂದರೆ ರೆಗ್ಯುಲೇಟ್ ಮಾಡ್ಕೋಬೇಕು. ಸೊ ಹೈಟ್ ಮತ್ತು ವೇಟ್ಗೂ ಏನಂದರೆ ಸೊ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು 18 ಒಳಗಾಗಿ ಇಟ್ಕೊಳ್ಳುವಂಥದ್ದನ್ನು ನಾವೇನಾದರೂ ಕ್ಲಿನಿಕಲ್ಲಿ ಬಂದು ಭೇಟಿ ಮಾಡಿದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಪ್ರಕಾರ ಏನಂದರೆ ಏನೇನು ಚೇಂಜಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆನೂ ಸೂಚನೆ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಈಗ ಬಹಳಷ್ಟು ಜನ ಪಾದದಲ್ಲಿ ತುಂಬ ಉರಿ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಈಗ ಡಯಾಬಿಟಿಸ್ ಹೆಚ್ಚಾದಾಗ ಮಾತ್ರ ಪಾದದಲ್ಲಿ ಉರಿ ಬರುತ್ತಾ ಅಥವಾ ಬೇರೆ ಸಂದರ್ಭದಲ್ಲೂ ಕೂಡ ಬರುತ್ತಾ ಅಂತ? ಸೊ ಅದೇನಂದರೆ ನ್ಯೂರೋಪ್ಯಾಥಿ ಅನ್ನೋ ಕಂಡೀಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಬರ್ಬೋದು. ಏನಂದರೆ ಈ ಡಯಾಬಿಟಿಸ್ ಹೊರತುಪಡಿಸಿ ಇರೋರಿಗೂ ಸಹ ಬರ್ಬೋದು ಅದು. ಯಾಕೆಂದರೆ ಸೊ ಅಲ್ಲಿ ನ್ಯೂರೋಲಾಜಿಕಲ್ ಕಂಡೀಷನ್ ಅಂತ ಹೇಳ್ತೀವಿ, ನರಗಳಿಗೆ ಆಗ್ತಿರ್ತಕ್ಕಂಥ ಬಾಧೆ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲೇನಾಗ್ತಾ ಇದೆ ಅಂದರೆ ಶುಗರ್ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ರಕ್ತದಲ್ಲಿ ಉಳಿತಾ ಇರೋದ್ರಿಂದ ಇದರಲ್ಲಿ ಏನಂದರೆ ಹೆಚ್ಚಾಗಿ ನಾವು ಕಾಣ್ತಾ ಬರ್ತೀವಿ. ಓಕೆ, ಈಗ ಡಯಾಬಿಟಿಸ್ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಅದನ್ನು ಮೇಂಟೈನ್ ಮಾಡೋದ್ರ ಬದಲು ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ, ಡಯಾಬಿಟಿಸ್ ಬರದೇ ಇರೋ ಥರ ನೋಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ನಮ್ಮ ಕೈಲಿ ಏನಾಗುತ್ತೆ ಅಂತದ್ದು ಏನು ಮಾಡಬೇಕು? ಸೊ ಒಂದು ಪ್ರಿಡಿಸ್ಪೋಸಿಷನ್ ಇದೆ ಅಥವಾ ಏನಂದರೆ ಭಾಳಷ್ಟು ಜನ ಹೇಳಿ ನಂಬೋದು ಏನಂದರೆ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಸೊ ತಾಯಿಗಿತ್ತು ತಂದೆಗಿತ್ತು ನನಗೂ ಬರ್ಬೋದು ಅನ್ನೋದನ್ನು ನೀವು ಇದ್ದಾಗ ಸೊ ಬಿ ಪ್ರಿಪೇರ್ಡ್ ಏನಂದರೆ ಸೊ ನಿಮ್ಗೆ ಆ ಸಮಸ್ಯೆ ಬರುತ್ತೆ ಖಂಡಿತವಾಗಿ ಅನ್ನೋದನ್ನು ನೀವೇನಂದರೆ ಪ್ರಿಪೇರ್ ಆಗಬೇಡಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮಕ್ಕಳಲ್ಲಿ ಬರೋದಿಲ್ಲ, ಒಂದು ತಂದೆಗೆ ಅಥವಾ ತಾಯಿಗಿದ್ದಾಗ ಒಂದು 4 ಜನ ಮಕ್ಕಳಿದ್ದಾರೆ ಅಂದರೆ ಪ್ರತಿಯೊಂದು ಮಗುವಿನಲ್ಲೂ ಡಯಾಬಿಟಿಸ್ ಬರಬೇಕು ಅನ್ನೋದಿಲ್ಲ. ಸೊ ಅಲ್ಲಿ ಏನಿರುತ್ತೆ ಅಂದರೆ
ಅವರ ಒಂದು ರಿಪ್ರೆಸ್ಡ್ ಜೀನ್ಸ್ ಅಂತ ಹೇಳ್ತೀನಿ ಅಂದರೆ ಇವಾಗ ತಂದೆ ತಾಯಿಂದ ಪಡ್ಕೊಂಡು ಬಂದಿರೋ ಜೀನ್ಸ್ ಜೊತೆಗೆ ಅವ್ರು ಬೆಳೆದಿರ್ತಕ್ಕಂಥ ವಾತಾವರಣ ಜೊತೆಗೆ ಆ ಮನುಷ್ಯನ ಸೂಕ್ಷ್ಮತೆ ಅನ್ನೋದಲ್ಲಿ ಕಾರಣ ಆಗುತ್ತೆ. ಸೊ ಅದರಿಂದಾಗಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಆ ಒತ್ತಡಗಳಿಗೆ ಹೇಗೆ ನಿಭಾಯಿಸ್ತಾರೆ ಅದ್ರ ಮೇಲೆ ಈ ಒಂದು ಸಮಸ್ಯೆಯನ್ನು ಬರಲಿಕ್ಕೆ ಬರದೇ ಇರಲಿಕ್ಕೆ ಕಾರಣ ಆಗ್ತಾ ಬರುತ್ತೆ. ಸೊ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಮಾಡ್ಬೋದಾದಂಥ ಒಂದು ನಾರ್ಮಲ್ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೇನೆಂದರೆ ಒಂದು ಸಮಯಕ್ಕೆ ಸರಿಯಾದಂಥ ಆಹಾರವನ್ನು ಬಳಸುವಂಥದ್ದು, ಜೊತೆಗೆ ಏನಂದರೆ ಆಹಾರದಲ್ಲಿ ಸಹ ಏನಂದರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಸೊ ಒಂದು ಮೀಲಲ್ಲಿ ಏನಂದರೆ ಕಂಪ್ಲೀಟ್ ವೆಜಿಟೇಬಲ್ ಡಯಟ್ ಥರ ತೊಗೊಳ್ಳುವಂಥದ್ದು, ಇನ್ನೊಂದು ಸರಿ ಏನಂದರೆ ಪ್ರೋಟೀನ್ ಡಯಟ್ ತೊಗೊಳ್ಳುವಂಥದ್ದು. ಸೊ ಆ ರೀತಿಯಾಗಿ ಏನಂದರೆ ಸೊ ಆಹಾರವನ್ನು ತುಂಬಾ ಲೇಟಾಗಿ ತೊಗೊಳ್ಳುವಂಥದ್ದು ಆಗಿರ್ಬೋದು ಅಥವಾ ತುಂಬಾ ಹೆಚ್ಚಾಗಿ ಒಂದೇ ಸರಿ ಸಮಯ ಸಿಕ್ಕಿದೆ ಅಂದಾಗ ಅತಿಯಾದಂಥ ಆಹಾರ, ನೋ ಫೀಸ್ಟಿಂಗ್ ನೋ ಫಾಸ್ಟಿಂಗ್ ಅಂತ ಹೇಳ್ತೀವಿ, ಅಂದರೆ ಅತಿಯಾದಂಥ ಆಹಾರನೂ ಬೇಡ ಪೂರ್ತಿ ಕಡಿಮೆನೂ ಬೇಡ. ಸೊ ಆ ರೀತಿಯಾಗಿ ನೋಡಿಕೊಂಡು ಸೊ ಶರೀರಕ್ಕಾದಷ್ಟು ವಿಶ್ರಾಂತಿ, ಜೊತೆಗೆ ಏನಂದರೆ ರೆಜುವಿನೇಷನ್ ಅಂತ ಹೇಳ್ತೀವಿ ಅಂದರೆ ಸೊ ಕೆಲಸದ ಒತ್ತಡ ಅನ್ನೋದು ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಅದರ ಜೊತೆಗೆ ಏನಂದರೆ ನಿಮ್ಮ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಕೆಲವಷ್ಟು ಕೆಲಸಗಳನ್ನು ಅವಾಗವಾಗ ಮಾಡ್ತಾ ಇದ್ದಾಗ ಏನಾಗುತ್ತೆ, ಸೊ ಆ ಒಂದು ಸ್ಟ್ರೆಸ್ ಬಸ್ಟರ್ ಅಥವಾ ಏನೋ ಶರೀರದಿಂದ ಆ ಒಂದು ಒತ್ತಡವನ್ನು ತೆಗೆದುಹಾಕ್ಲಿಕ್ಕೆ ಏನಂದರೆ ಇದೊಂದು ಚಾನಲೈಸ್ ಮಾಡಿಕೊಳ್ಳುವಂಥದ್ದು. ಸೊ ಅಭ್ಯಾಸಗಳೇನಾದರೂ ಇದ್ದಾಗ ಸೊ ಅದನ್ನೇನಾದರೂ ಆದಷ್ಟು ತಡೆಯೋದಕ್ಕೆ ನೋಡುವಂಥದ್ದು, ಅಥವಾ ಸಮಸ್ಯೆ ಶುರುವಾಗಿದೆ ಅಂದಲ್ಲಿ ಅದನ್ನು ಆದಷ್ಟು ಏನೋ ತ್ಯಜಿಸೋದ್ರಿಂದ ಸಹ ಏನಂದರೆ ಈ ಒಂದು ಸಮಸ್ಯೆಗಳನ್ನು ಬರೋದ್ರಿಂದ ದೂರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಬಂದಾಗ ಏನಂದರೆ ಸೊ ಅದನ್ನು ಎದುರಿಸಲಿಕ್ಕೆ ಏನೋ ಶರೀರನೂ ಶಕ್ತವಾಗಿರುತ್ತೆ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ನಮ್ಮ ಕೊನೆ ಕಾಲರ್ ಇದ್ದಾರೆ, ಯೋಗೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ, ಪ್ರಶ್ನೆ ಕೇಳಿ ಯೋಗೇಶ್ ಅವರೇ. ನಮಸ್ಕಾರ ಮೇಡಮ್, ನನಗೆ ಒಂದು 3 ಇಯರ್ಸಿಂದ ಶುಗರ್ ಬಂದಿದೆ. ಓಕೆ, ನಮಸ್ಕಾರ ಮೇಡಮ್. ಹೇಳಿ ಯೋಗೇಶ್ ಅವರೇ, ಹೇಳಿ, ಕೇಳಿಸ್ತಾ ಇದೆ. ನನಗೆ 3 ಇಯರ್ಸಿಂದ ಡಯಾಬಿಟಿಸ್ ಇದೆ. ಸರಿ, 29 ಇಯರ್ಸ್ ಸರ್ ಅದು. ಓಕೆ, ಅದರಿಂದ ನಮಗೆ ಕಾಲು ಒಡೆತ ಬರುತ್ತೆ ಸರ್. ಓಕೆ, ಯಾವ ಕಾಲು, ಬಲಗಾಲ ಎಡಗಾಲ? ಎರಡು ಕಾಲು, ಮಂಡಿಯಿಂದ ಕೆಳಗಡೆ. ಮಂಡಿಯಿಂದ ಕೆಳಗಡೆ ಆಗುತ್ತೆ. ಸೊ ನಿಮ್ಮ ವಯಸ್ಸು ಎಷ್ಟು ಸರ್? 30 ಸರ್ ಇವಾಗ. 30 ಇದೆ ಈಗ. ಓಕೆ, ಇದು ಶುರುವಾಗಿಬಿಟ್ಟೆ ಏನಂದರೆ 28 ಅಥವಾ 27 ಇಯರ್ಸಲ್ಲಿ ಮಾತ್ರ ನಿಮಗೆ ಶುರುವಾಗಿದೆ. ಸೊ ಚಿಕಿತ್ಸೆಯಲ್ಲಿ ಇದ್ದೀರಾ? ಹಾಂ ಸರ್, ಇದೆ ಸರ್, ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ. ಓಕೆ, ಸೊ ಕಂಟ್ರೋಲ್ಸ್ ಹೇಗಿದೆ, ಹೇಗೆ ಬರ್ತಾ ಇದೆ ನಿಮ್ಮ ರೀಡಿಂಗ್ಸ್ ಆವರೇಜ್ ಆಗಿ? 180 ಇದೆ, 150 ಬರುತ್ತೆ. ಓಕೆ, ವೀಕ್ಲಿ ಒಂದು ಸರಿ ಚೆಕ್ ಮಾಡಿಸ್ತೀನಿ ಸರ್ ಅದು. ಓಕೆ ಸರಿ, ಸೊ ಪರವಾಗಿಲ್ಲ. ಬಟ್ ಏನಂದರೆ ನಾನು ಹೇಳ್ತಿರೋ ಪ್ರಕಾರ ಇಷ್ಟಕ್ಕೆ ಮುಂಚೆ ನಾನು ಹೇಳ್ತಾ ಇದ್ನಲ್ಲ, ಸೊ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀನಿ ಅಂದರೆ ಅಲ್ಲಿ ಸಮಸ್ಯೆ ಏನಿದೆ, ಒಂದು ಪದಾರ್ಥವನ್ನು ನೀವೇನಂದರೆ ಹೊಂದಿಸ್ಕೊಂಡು ಔಷಧಿಗಳನ್ನ ತೊಗೊಂಡಾದಾಗ ಸೊ ಲೆವೆಲ್ಸ್ ಅನ್ನೋದು ಕಂಟ್ರೋಲಲ್ಲಿ ಸಿಗ್ತಾ ಇರುತ್ತೆ. ಬಟ್ ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು ಅಥವಾ ಸೊ ಅದರ ಕಾಂಪ್ಲಿಕೇಶನ್ಸ್ ಬರ್ತಾ ಇರೋದನ್ನು ನಾವು ಖಂಡಿತವಾಗಿ ಕಾಣ್ತಾ ಬರ್ತೀವಿ. ಸೊ ಅದರಲ್ಲಿ ಹೊಡೆತ ಅಥವಾ ನೋವುಗಳನ್ನೋದು ಅಂದಾಗ ಸೊ ಈ ನರಗಳ ಮೇಲೆ ಬಾಧೆ ಅಂತ ಹೇಳ್ತೀವಿ, ಅಥವಾ ಸೊ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋ ಇನಫ್ ಆಗಿರಲಿಲ್ಲ, ಸೊ ಕಾಲುಗಳಲ್ಲಿರುವಂಥ ರಕ್ತನಾಳಗಳಲ್ಲಿ ಏನಾಗುತ್ತೆ ಅಂದರೆ ಉಬ್ಬುವಿಕೆ ಅಂತ ಹೇಳ್ತೀವಿ, ವೆರಿಕೋಸ್ ವೆನ್ಸ್, ಆ ರೀತಿಯ ಬದಲಾವಣೆ ಏನಾದರೂ ಶುರುವಾದಾಗ, ಅಥವಾ ಇನ್ನೂ ಒಂದು ಏನಂದರೆ DVT ಅಂತ ಹೇಳ್ತೀವಿ, ಅಂದರೆ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳಿದಾಗ ಒಳಗಡೆ ಇರುವಂಥ ರಕ್ತನಾಳಗಳಲ್ಲಿ ಅಶುದ್ಧವಾದ ರಕ್ತವನ್ನು ತೆಗೆದುಕೊಂಡು ಹೋಗುವಂಥ ಒಂದು ರಕ್ತನಾಳ, ಸೊ ವೇನ್ಸ್ ಅಂತ ಹೇಳ್ತೀವಿ, ಅವುಗಳಲ್ಲಿ ಏನಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಸೊ ಅವುಗಳ ಏನಾದರೂ ಆಗಿದ್ದಾಗ ಅಲ್ಲೇನಾಗುತ್ತೆ, ಒಂದು ಫ್ರೆಶ್ ಬ್ಲಡ್ ಅನ್ನೋದು ಏನಂದರೆ ಅದು ಸಪ್ಲೈ ಆಗುವಂಥದ್ದನ್ನು ಕಡಿತ ಮಾಡುತ್ತೆ ಶರೀರ. ಸೊ ಆ ರೀತಿಯಿಂದಾಗಿ ಏನಂದರೆ ಅಲ್ಲಿರುವಂಥ ಕಣಗಳು ಸಫರ್ ಆಗ್ತಾ ಬರುವಂಥದ್ದು, ಅದರಿಂದ ಏನಂದರೆ ಆ ಒಂದು ಕಾಲಿನಲ್ಲಿ ಬಣ್ಣ, ಚರ್ಮದಲ್ಲಿ ಬಣ್ಣ ಬದಲಾಗ್ತಾ ಬರುವಂಥದ್ದು ನೋಡ್ತೀವಿ, ಜೊತೆಗೆ ಏನೋ ಕೆಲವರಲ್ಲಿ ಅಲ್ಸರೇಷನ್ ಕಂಡೀಷನ್ ಹೋಗುವಂಥ ಪರಿಸ್ಥಿತಿ ನೋಡ್ತೀವಿ. ಸೊ ಅವುಗಳನ್ನು ಖಂಡಿತವಾಗಿ ತಡಿಬೋದು. ಸೊ ವೈಯಕ್ತಿಕವಾಗಿ ನೀವು ಬಂದು ಭೇಟಿ ಮಾಡಿದಾಗ ಇಂಥ ಸಮಸ್ಯೆಗಳು ಇದೇನೇ ಇಲ್ಲ ಅನ್ನೋ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಏನಂದರೆ ಚಿಕಿತ್ಸೆ ಬಳಸಿದಲ್ಲಿ ಏನಂದರೆ ನೀವು ಎಕ್ಸ್ಟರ್ನಲ್ ಡಿಪೆಂಡೆನ್ಸ್ನ ಬರೋ ದಿನಗಳಲ್ಲಿ ನಿಲ್ಲಿಸಿ ಒಂದು ನ್ಯಾಚುರಲ್ ಆಗಿ ಶರೀರ ತನ್ನ ಒಂದು ಕ್ರಿಯೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಏನಂದರೆ ಸಹಾಯ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ. ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಅವರ ಬಳಿ ಟ್ರೀಟ್ಮೆಂಟ್ ಅನ್ನ ಪಡ್ಕೋಬೇಕು ಅಂದ್ರೆ ಈಗ ಟಿವಿ ಪರದೆ ಮೇಲೆ ಡಿಸ್ಪ್ಲೇ ಆಗುವಂತ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.